ದೂತೆ ಯಾಕ್ರಪ್ಪ ವಾರಿ ಅಂದ್ರೆ ಏನು ಅಂದ್ರೆ ಏನು ನೀರು ನೀರು ಆ ನೀರಿನಲ್ಲಿ ಹುಟ್ಟಿದ್ದೇನು ನೀರಿನಲ್ಲಿ ಹುಟ್ಟಿದ್ದ ಯಾವ್ದಪ್ಪ ಕಮಲ ಪುಷ್ಪ ಕಮಲ ಪುಷ್ಪ ಆ ಕಮಲ ಪುಷ್ಪದಲ್ಲಿ ದಾರು ಹುಟ್ಟಿದ್ರು ದಾರು ಚತುರ್ಮುಖ ಬ್ರಹ್ಮ ಬ್ರಹ್ಮ ಆ ಬ್ರಹ್ಮನ ಪುತ್ರ ದಾರು ದಾರು ನಾರದರು ಆ ನಾರದರು ನನಗೊಂದು ಪಾರಿಜಾತ ಪುಷ್ಪವನ್ನು ತಂದು ಕೊಟ್ಟರು ಅದನ್ನ ನೀವೇನ್ ಮಾಡಿದ್ರಿ ಅದನ್ನು ಒಯ್ದು ನಾನು ರುಕ್ಮಿಣಿ ಕೊಟ್ಟೆ ಈಗ ಆದೀನಿಪ್ಪ ಅದೇ ಪುಷ್ಪ ಬೇಕೆಂದು ಸ್ವಾಮಿಯು ಪತ್ರವನ್ನು ಬರೆದಳು ಅದಕ್ಕೆ ನಾನು ಸರಿಯಾಗಿ ಉತ್ತರ ಕೊಡಲಿಲ್ಲ ತನ್ನ ದೂತಿಯರನ್ನು ಕಳಿಸಿದಳು ಸರಿಯಾಗಿ ನಾನು ಮರ್ಯಾದನವಂತಹದ್ದು ಮಾಡಲಿಲ್ಲ ಸತ್ಕಾರ ಮಾಡಲಿಲ್ಲ ಆವಾಗ್ಯ ಸತ್ಯಭಾಮಿಯು ಶಪಥ ಮಾಡಿ ಹೋದಳು ಏನಂತ ಕೃಷ್ಣಾನಿನ ಕಲ್ಲಿನಂತಹ ಮನಸ್ಸನ್ನು ಬೆಳ್ಳಿ ಸರಿ ಮಾಡಿ ಕರಗಸಿದ್ದರೆ ನಾನು ಸತ್ಯಭಾಮನೆ ಅಲ್ಲ ಅಂತ ಹೇಳಿ ಶಪಥ ಮಾಡಿ ಹೋದಾಗಿನಿಂದ ಸತ್ಯಭಾಮಿ ಮುಖವನ್ನು ಯಾವಾಗ ಕಾಣೇನು ಯಾವಾಗ ನೋಡೇನು ನೋಡೇನು ಹೀಗಾಗಲಿ ಕತ್ತದ ಇದಕ್ಕೆ ಏನು ಮಾಡಬೇಕು ಏನು ಮಾಡ್ತಿರೋ ನಿಮ್ ಗುರುತಿ ನೀನನ್ನದು ನಿಜಾದ ಯಾಕೆ ಸತ್ಯಭಾಮಿ ಶಕ್ತಿ ಪೂಜಾ ಕೂತಾಳ ಪಾರ್ವತಾದೇವಿ ವರವಾಗ್ಯದ ವರವಾಗ್ಯದ ಅಲ್ಲಿ ಪುರುಷ ವೇಷ ಹೋಗ್ಲಿಕ್ಕೆ ಪ್ರವೇಶ ಸ್ತ್ರೀ ವೇಷವನ್ನು ಧರಿಸಿದ್ರೆ ಸತ್ಯಭಾಮಿ ಮುಖ ಸಿಗ್ತಾ ಇದೆ ಅಂದ್ರೆ ಯಾವ್ದು ಮಾಡಿಪ್ಪ ವರವಂದಿ ವೇಷ ಅದನ್ನೇ ಯಾಕ ಕೇರಿ ಕೇರಿ ಮನಿ 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 ಓಣಿ 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 ಶಕುನ ಸಾಮ್ರಿಗಳನ್ನು ಹೇಳುತ್ತಾ ಹೋದ್ರೆ ಸತ್ಯಭಾಮಿ ಮುಖ ಸಿಗ್ತಾ ಇದೆ ಹಾಗಾದ್ರೆ ವರವಂದಿ ವೇಷ ಧಾರಣ ಮಾಡಬೇಕಾದ್ರೆ ಅದಕ್ಕೆ ಸಾಹಿತ್ಯ ಏನೇನು ಏನೇನು ಹಾಗಾದ್ರೆ ಕೇಳಿ ತೈಲಗಳನ್ನು ಹಚ್ಚಿದ್ದೇನೆ ಇಷ್ಟಾದ್ರೂ ಕೊರಮಂಜಿ ಬೈಸುವಾಯಿತೇನು ಇನ್ನೂ ಆಗಿಲ್ಲಪ್ಪ ಮತ್ತೇನು ಕೊರಳಲ್ಲಿ ಏನು ಧರಿಸಿ ಕೊರಳಲ್ಲಿ ಬಂದು ಏನು ಧರಿಸಿ ಶಂಖಾಮಣಿ ತಾವರಮಣಿ ಕರ್ಪೂರದ ಮಣಿಯಮ್ಮ ಶಂಖಾಮಣಿ ತಾವರ ಮಣಿ ತಾವರ ಮಣಿ ಕರ್ಪೂರದ ಮಣಿ ಕರ್ಪೂರ ಮಣಿ ಇಂತಿಂತ ಮಣಿಗಳನ್ನು ಕಟ್ಟಿದ್ದೇನೆ ಇಷ್ಟ ಆದ್ರೆ ಕೊರವಂಜಿ ವೇಷವಾಯಿತೇನು ಇನ್ನೂ ಆಗಿಲ್ಲಪ್ಪ ಮತ್ತೇನು ಗುರುತಕ್ಕೆ ಏನು ಹಾಕಿರಿ ಗುರುತಕ್ಕೆ ಏನು ಹಾಕಿದ್ರಿ ಗುರತಿ ಹಾಕಿದೆ ನಮ್ಮ ಗುಲಗಂಜಿ ಹಾರವನ Thank you.
ಹಾಕಿದ್ದೇನೆ. ಯಂತ್ರ ತಂತ್ರ ಸಾಹಿತ್ಯಗಳನ್ನು ಬೆನ್ನಲಿಗೆ ಕಟ್ಟಿದ್ದೇನೆ, ಎಲ್ಲಾ ಸಾಹಿತ್ಯ ಬೆನ್ನಲಿಗೆ ಕಟ್ಟಿ. ಇಷ್ಟ ಆದ್ರೆ ಕೊರಬಂಜಿ ವೇಷವ ಆಯ್ತೇನು? ಆಯ್ತಿದೆಪ್ಪ. ಇನ್ನು ಮೇಲೆ ಹೊರಗೆ ಬರ್ರಿ. ನಾನು ಹೊರಗೆ ಬರುವುದಾದ್ರೆ ಸ್ವಾಮಿ ಸ್ವಾಮಿ ಅನ್ನುವಂತಹ ನಾಮಾಂಕಿತವನ್ನು ಬಿಟ್ಟು ಅಮ್ಮ ಎಂದು ಕೂಗಿದರೆ ನಾನು ನನ್ನ ಕಂದರ ರೋಗಗಳು ಹಾಡುತ್ತಾ ಬರ್ತಾ ಇದ್ದೀನಿ. ಏನು
ಏಮ್ಮ ತಾಯಿ ತಾವ್ ಬಂದಂತವ್ರು ಯಾರು? ಏಮಮ್ಮ ಏಮಂಟ ಜಿಲ್ಲಾಗ ಜೋಳಿಸಿಕೊಂಡು ಹೇಳುತ್ತಲ್ಲ ಮಮ್ಮ ನಿನಗ. ಏಮಮ್ಮ ಗಟ್ಟಿರೋ ಇದ ವಾನಗುರುಸೆ ಚಟ್ಟರ ಚಾಮಲ ಗಡ್ಡಿ ಲೋಚ್ಕರಿ. ಏ ಓ ಗಡ್ಡಿ ಕನಸ್ನಾಗ ನಾವು ಸಾಧನ ತಿಳ್ಕೊಂಡೇನ್ರಿ? ಏಮಮ್ಮ ಆಕಲು ವಾಕಲು ನಿಡಗಂಟಿ ಕಟಗಂಟಿ ಬೇಕಿನ್ ಚಟಮೋ ಏನೋ ಮುಚ್ಚಟ್ಟಾಗಿದ್ರು ಹೊತ್ತಿರಿ ಒಲೆ ಹಚ್ಚದ ಬಂದ. ಏಮಮ್ಮ ನಮ್ ಭಾಷಾ ಬಂದ್ ತಿಳಿಸೂಲೆ ತಿಳಿಸೂಲೆ ನಿನಗ ತಿಳಿಸೂಲಿ ಹರಗದ ಬಂದ ಏನ್ ಹಚ್ಚಿಯ ನೀನು? ಅಲ್ಲ ಇಕ್ಕಿ ಮಾತಾಡ್ತಾವ ತೆಲುಗು ತೆಲುಗು ನೀ ಮಾತಾಡ್ತಿ ಕನ್ನಡ ಕನ್ನಡ ಇದು ಮರಾಠ ದೇಶ ಹೆಣ್ತಿ ಕನ್ನಡ ದೇಶ ಗಂಡು ಕೂಡದಾಗ ಮಾತಾಡ್ತೇನು ತೆಲುಗು ಬರ್ತಾವನೆ ಒಂದೆರಡು ಮಾತು ಬರ್ತಾವ ಬಂದ್ರೆ ಮಾತಾಡ್ಸಲ ನೋಡಪ್ಪ ಏನ್ ಹೋಗ್ತೇರಿ ಕಲ್ ಹೋಗ್ಯಾಗುನ ಯಾವ ಕಲ್ಲು ಬಡ್ತೈತಿ ಬಡ್ತೈತಿ ಹೌದೌದು ಮಾತಾಡ್ಸ್ ಮಾಕು ತೆಲುಗು ಮಾಡ್ಲಿ ತಿಳಿಯೋದು ತಿಳಿಯೋದು ಕನ್ನಡ ಮಾಡ್ಲಿ ಶಪ್ಪು ಆ ಚಪ್ಪರ್ದಾಗ ಹೋಗಿ ಗಪ್ ಏನಮ್ಮ ನಾನು ಕೊರವಂಜಿದ್ದೀನಿ ಎಲ್ಲ ನಿನ್ನ ಹುಗಿಲಿ ಕನ್ನಡ ಬರ್ತಲ್ಲ ಸುಳ್ಳು ಆಟ ಹಚ್ಚದಿ ಹೌದಮ್ಮ ಕೊರವಂಜೆ ಹೌದು ಮರ ಬುಟ್ಟಿ ಮತ್ತೆ ಗಿಲಿಗಿಂಚಿ ತಂದೆ ಗಿಲಿಗಿಂಚಿ ಚೇಷ್ಟ ಮಾತಾಡ್ತಕ್ಕದಲ್ಲ ನೀ ಅಂತ ಕೊರವಂಜಿ ಅಲ್ಲ ಅಂತ ಗಿಲಿಗಿಂಚಿ ತರುವಂತ ಕೊರವಂಜಿ ನಾನಲ್ಲ ನೀ ಅಂತ ಕೊರವಂಜಿ ನಾನು ಬಂದು ದೇವಲೋಕದ ಕೊರವಂಜಿ ಎಲ್ಲಿ ದೇವಲೋಕ ಎಲ್ಲಿ ಭೂಲೋಕ ಭೂಲೋಕ ಆ ದೇವಲೋಕದಿಂದ ಭೂಲೋಕ ಬರ್ಬೇಕಾದ್ರೆ ಆದ್ರೆ ಎಲ್ಲಿ ಉದಯ ಆದಿ ಆದಿ ಎಲ್ಲಿಂದ ಎಲ್ಲಿ ಬಂದಿ ಬಂದಿ ಇಟ್ಟು ಹೇಳು ಬೇಕಾದ್ರೆ ಮತ್ತೆ ವಿಚಾರ ಮಾಡ್ತಿ ಇಲ್ಲಿವರೆಗೆ ಬಂದೆ ಪರವಂಜಿ ಆ ಗಿರಿ ಎಂದು ಬಂದೆ ಅಂದಮೇಲೆ ಬಹಳ ಸಣ್ಣದಂಗ ಹೌದಮ್ಮ ಆದ್ರ ಮಹತ್ವದ ವಿಷಯ ನಿನಗೆ ಏನ್ ಮಾಹಿತಿ ಐತಿ? ಏನ್ ಮಾಹಿತಿ ಅದ ಗುರು ಮೇಲೆ ಕಲ್ತ ವಿದ್ಯೆ ಅಂದ್ರೆ ಯಾವ್ದು ಏನು ಇಟ್ ಹೇಳು ಬೇಕಾದ್ರೆ ಮತ್ತೆ ವಿಚಾರ ಮಾಡ್ತೀವಿ ಕೇಳಮ್ಮ ಅಮ್ಮ
ಭೂತ ಬಿಡಿಸ್ತಾ ಇದ್ದೀರಿ? ಪ್ರಥಮದಲ್ಲಿ ಭೂತ ಬಿಡಿಸ್ತಾ ಇದ್ದೆ. ಏತಾ ಸಾಧ್ಯ ಮಾಡಿಕೊಡ್ತಾ ಇದ್ದೀರಿ? ಸಾಧ್ಯ ಮಾಡಿಕೊಡ್ತಾ ಇದ್ದೆ. ಮಾತಾಡದಂತ ಮೂಕರಿದ್ದಾರಲ್ಲ, ಏನ್ ಮಾಡ್ತೀವ ಅವ್ರನ್ನ? ಇವತ್ತ ಮಾತಾಡಿಸಿ ಹೋಗ್ತೀನಿ. ಹುಟ್ಟ ಮೂಕರ್ನ ಖಾಯಮ್ಮ, ನಮ್ಮಣ್ಣ ಕೋಣದೇವ ಮಾತಾಡ್ಸ್ತಾನ? ಅಮ್ಮ ಅದನ್ನ ಹಿಂದಕ್ಕೆ ಮಾತಾಡಿಸ್ಬಿಟ್ಟಿನಿ. ಯಾವಾಗವ ಅಮ್ಮ? ಹಿಂದಕ್ಕೆ. ಸತ್ ಜ್ಞಾನೇಶ್ವರ ಕಾಲಕ್ಕೆ. ಜ್ಞಾನೇಶ್ವರ ಕಾಲಕ್ಕೆ ಮುಖದಿಂದ ಏನ್ ಮಾಡಿಯವ? ನಾಲ್ಕು ವೇದ. ನಾಲ್ಕು ವೇದ, ಆರು ಶಾಸ್ತ್ರ. ಆರು ಶಾಸ್ತ್ರ, ಹದಿನೆಂಟು ಪುರಾಣ. ಹದಿನೆಂಟು ಪುರಾಣ. ಪಟ್ಟಣ ಮಾಸದಂತ ಕೊರವಂಜಿ ನಾನೇ. ಓಹೋ, ಮಹಾ ಜ್ಞಾನಿದ್ದಂಗ ದೈವ. ಹೌದ್ ನೋಡಮ್ಮ. ಹಾಗಾದ್ರೆ ನಮ್ಮಲ್ಲಿ ಒಂದು ಮೂಕತಿವ. ಮೂಕ್ಯದ? ಹೌದು. ಹುಟ್ಟ ಮೂಕಿನ ಹಯಮೇವ ಅರಿಯ ನಮ್ಮಲ್ಲಿ ಒಬ್ಬಕ್ಕ ಮಹಾಜ್ಞಾನಿ ಕುರುಂಜ ಬಂದಾಳ. ನನಗೇನ್ ಮಾಡಂದಿ? ಆಯ್ತು, ಹುಟ್ಟ ಮೂಕರು ಮಾತಾಡ್ಸ್ತಂತ ಹೇಳ್ತಾಳ. ಹೇಳ್ತಾಳ ನೀ ಮೂಕ ನೋಡ್ ಮತ್ತೆ ಹರವತ್ತು ಬಾಯಿ ನಿಗ್ರ ಬಿಡ್ದಾಳ ನಂದು. ಹೇ ಪಕ್ಕ ಅಲ್ಲೋ ಕಚ್ಚ ಕಚ್ಚಾ ಮೂಕ್ಯಾಗಂದೇನೆ. ಆಕೆ ಶಾಣ್ಯಾಳ ಅದಾವಿಲ್ಲ ಪರೀಕ್ಷೆ ಮಾಡ್ನು, ವಿಚಾರ ಮಾಡ್ನೋತೇನೆ. ಹೇಟ್ ಮೂಕರಂಗ ಆಗಿ ಬಾ. ಮೂಕರಂಗ ಮಾಡ್ತಲ್ಲ, ಕರ್ದಾಗ ಬಾ. ಬರ್ತಲ್ಲ, ಕರ್ಕೊಂಡು ಬಂದಿ ನೋಡ್ರಿ. ಕರಿ ಕರಿ ಬಾಯಿ ಹರೇವತ್ ನನ್ನ ಬಾಯಿ ಕಳಿಬೇಕತ್ ಮಾಡಿ ಅನ್ನ. ಅದೇನು ಮಾಡ್ಬೇಕು? ಉಳಿದು ಹೋಗ. ಚಲು ಮಾಡ್ತಿದ್ದಿಲ್ಲ ಪರವಂಚಿ, ಇವೆಲ್ಲ ಮೋಸ್ಕೃತಿ ಇಕ್ಕಿದ. ಇರ್ಲಿ, ಹಾಗೆ ನಾನು ಕಲಿಸ್ಕೊಂಡ್ ಬಂದಿಲ್ಲ. ಅಕ್ಕಿ ಏನತ್ತ ಬೆಂಗಳೂರು ಊರಿಗೆ ಶಾಣ್ಯ ಕುರುವಂಜಿ ಬಂದಾಳು. ಬಂದಾಳ ಹುಟ್ಟ ಮೂಕರು ಮಾತಾಡ್ತಾನ ಅಂತ ಹೇಳ್ತಾಳು. ಹೇಳ್ತಾಳ ನೀ ಕಚ್ಚಾ ಮೂಕ್ಯ ಆಗು, ಅಕ್ಕಿನ ಮೋಸ ಮಾಡು, ಅಕ್ಕಿನ ಪಸಾಸ್ತ್ರ ಹಾಗೆ ಕಲ್ಸ್ಕೊಂಡ್ ಬಂದಿಲ್ಲ ಅಕ್ಕಿ. ಹೌದು, ಅದೊಂದು ಗಣತ್ಯಾನತಿ. ಅದ್ರ ಮಾತು ಯಾವಾಗ್ಲೂ ನಾ ಕೇಳ್ತಾನ. ಹೌದು, ನಾನು ಇಟ್ಕೊಂಡಾಳ. ಅಮ್ಮ ಯಾರ ಕೆಟ್ಟ ಮಾಡ್ಬೇಕತ್ತಾರೆ ಅವ್ರ ಕೆಟ್ಟ ಆಗ್ತದ? ಹೊರತಾಗಿ ಇನ್ನೊಬ್ಬರದು ಆಗುದಿಲ್ಲ. ಅಕ್ಕಿ ಮಾತ ನೀ ಯಾವಾಗಲೂ ಕಲಿಬೇಡ. ಹೊತ್ತು ಹೋಗ್ಲಾರ್ದಕ್ಕೆ ಹೆತ್ತಾಗಿ ಕೂಡ ಚೇಷ್ಟ ಮಾಡಿದಂತೆ ಮಾಡದಂತೆ ಮಾತು ಚೇಷ್ಟ ಮಾತಾಡಿದ್ವು. ಹೌದಮ್ಮ, ತಿರ್ಕಾಳ್ತೇನೆ ಕೊರವಂಜಿ. ಹಿಂದಾಗತ್ತ ಆಗುದ ಸದ್ಯಕ್ಕೆ ನಡೆದತ್ತೆ. ಹೌದು ಹೇಳುವಂತ ಕೊರವಂಜಿ. ಆದ್ರೆ ನೀತಿಗೊಪ್ಪಂತ ಮಾತು ಏನ್ರ ಮಾಹಿತಿ ಐತೆ ನಿನಗೆ? ಅದ ನೀತಿಂದ್ರೆ ಎದಕ್ಕಂತಾರ? ಎದಕ್ಕಂತಾರ ನೋಡುನು. ನೀತಿ ನೋಡಿಗಳು ಬಾಲ್ಯ ಅಮನಿ ಕೊರವಂಜಿ. ಅಮ್ಮ ನೀತ್ಗೊಪ್ಪ ಅಂತ ಮಾತು ಮಾಹಿತಿ ಅದ. ನೀತ್ಗೊಪ್ಪ ಅಂತ ಮಾತು ಮಾಹಿತಿ ಅದ. ಜ್ಯೋತಿಷ್ ಶಾಸ್ತ್ರ ಹೇಳ್ತಾ ಇದೀನಿ. ಜ್ಯೋತಿಷ್ ಶಾಸ್ತ್ರ ಹೇಳ್ತಿ? ನೀವೆಲ್ಲಾರು ಇಲ್ಲೇ ಕೂತು ಕೇಳಿದ್ದಾದ್ರೆ, ಪ್ರತಿಯೊಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂತು ಕೇಳಿದ್ದಾದ್ರೆ ಒಂದೆರಡು ಮಾತಾದ್ರೂ ಹೇಳ್ಬೇಕಂತೀನಿ. ಪರವಂಜಿ, ಯಾರು ಕೂತು ಕೇಳ್ತಾರ? ಕೇಳ್ತಾರ. ಯಾರು ನಿಂತು ಕೇಳ್ತಾರ? ಕೇಳ್ತಾರ. ಯಾರು ಹೋಗ್ತಾ ಕೇಳಿ ಹೋಗ್ಬೇಕತ್ತಾರ ಅಂತಾರ? ನಿನ್ನ ಮಾತು ಬಂದು ಹ್ಯಾಕ್ ಕೇಳ್ಬೇಕು? ನಾವು ಹ್ಯಾಕ್ ಕೇಳ್ಬೇಕು? ಕೇಳಿದ್ರೆ ನಮ್ಗೆ ಸುಖ ಆಗತ್ತೆ. ಸುಖ ಆಗ್ತದೆ ಹೇಳಿ ನೋಡುನು. ಹಸನಾಗಿ ಕೇಳಿರುವ ಉಸಿರದ ಯನವಾಣಿ, ಹಸನಾಗಿ ಕೇಳಿರುವ ಉಸಿರದ ಯನವಾಣಿ, ಹಸನಾಗಿ ಕೇಳಿರುವ ಉಸಿರದ ಯನವಾಣಿ, ಹಸನಾಗಿ ಕೇಳಿರುವ ಉಸಿರದ ಯನವಾಣಿ, ಉಸಿರದ ಯನವಾಣಿ, ಉಸಿರದ ಯನವಾಣಿ, ಉಸಿರದ ಯನವಾಣಿ, ಉಸಿರಾದ ಯನವಾಣಿ
ಕೊರವಂಜಿ. ಅಮ್ಮ, ಸ್ವಚ್ಛವಾದ ಮನಸ್ಸಿನಿಂದ? ಸ್ವಚ್ಛವಾದ ಮನಸ್ಸಿನಿಂದ ಅಥವಾ ನಿರ್ಮಲವಾದ ಮನಸ್ಸಿನಿಂದ? ನಿರ್ಮಲವಾದ ಮನಸ್ಸಿನಿಂದ. ಭಕ್ತಿ ಪೂರ್ವಕವಾಗಿ? ಭಕ್ತಿ ಪೂರ್ವಕವಾಗಿ. ಏನ ಮಾತ್ ನೀವೆಲ್ಲಾರು ಇಲ್ಲೇ ಕೂತು ಕೇಳಿದ್ದಾದ್ರೆ? ಪ್ರತಿಯೊಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ಕೂತು ಕೇಳಿದ್ದಾದ್ರೆ ನಿಮ್ಗೆಲ್ಲಾರಿಗೆ ಮುಕ್ತಿ ಮಾರ್ಗ ತೋರಿಸಿಕೊಡ್ತಾ ಇದ್ದೀನಿ. ಭಕ್ತಿಯಿಂದ ಕೂತು ಕೇಳಿದ್ರೆ ಮುಕ್ತಿ ಮಾರ್ಗ ತೋರಿಸ್ಕೊಡ್ತಿ? ಹೌದಮ್ಮ. ಕೊರವಂಜಿ, ಮುಕ್ತಿ ಅಂದ್ರೆ ಎಷ್ಟು? ಮುಕ್ತಿ ಅಂದ್ರೆ ನಾಲ್ಕು. ನಾಲ್ಕು ಮುಕ್ತಿ? ಹೌದಮ್ಮ. ಅವು ಯಾವ್ಯಾವ? ಅವುಗಳ ಹೆಸರೇನು? ಅವಳ ಹೆಸರೇನು? ಅಮ್ಮ ಸಾಮೀಪ್ಯ, ಸಾಮೀಪ್ಯ. ಸಾರೋಪ್ಯ, ಸಾರೋಪ್ಯ. ಸಾಲೋಕ್ಯ, ಸಾಲೋಕ್ಯ. ಸಾವಿಜ್ಯ, ಸಾಯುಜ್ಯ. ಈ ಪ್ರಕಾರ ಬಂದು ನಾಲ್ಕು ಮುಕ್ತಿಗಳು. ಪರವಂಜಿ, ನಾಲ್ಕು ಮುಕ್ತಿ ಹೇಳಿ ಹೇಳ್ದಿ. ವೇದಗಳೇನ್ರ ಮಾಹಿತಿ ನನಗೆ? ಅಮ್ಮ, ಅವ ವೇದ ಹೇಳ್ತಿ? ಹೇಳ್ತಾ ಇದ್ದೀನಮ್ಮ. ವೇದ ಅಂದ್ರೆ ಎಷ್ಟು? ಅವು ಆದ್ರೂ ನಾಲ್ಕು. ನಾಲ್ಕು ವೇದ? ಹೌದಮ್ಮ. ಅವು ಯಾವ್ಯಾವ? ಅವುಗಳ ಹೆಸರೇನು? ಅವುಗಳ ಹೆಸರೇನು? ಅಮ್ಮ ಋಗ್ವೇದ, ಋಗ್ವೇದ. ಯಜುರ್ವೇದ, ಯಜುರ್ವೇದ. ಸಾಮವೇದ, ಸಾಮವೇದ. ಅಥರ್ವಣ ಎಂಬ ನಾಲ್ಕು ವೇದಗಳು. ಅಥರ್ವಣ ಎಂಬ ನಾಲ್ಕು ವೇದಗಳ? ಹೌದಮ್ಮ. ಪರವಂಜಿ, ಆದ್ರ ನಿನಗ ಶಾಸ್ತ್ರ ಏನ್ ಮಾಡ್ತಾನೆ? ಅಮ್ಮ, ಅವ ಶಾಸ್ತ್ರ ಹೇಳ್ತಿ? ಹೇಳ್ತಾ ಇದೀನಿ. ಶಾಸ್ತ್ರ ಅಂದ್ರೆ ಎಷ್ಟು? ಆರು. ಆರು ಶಾಸ್ತ್ರ? ಹೌದಮ್ಮ. ಪೂರ ಹೇಳ್ತಿ? ಎಲ್ಲ ಹೇಳ್ತಾ ಇದೀನಿ. ಅವು ಯಾವ್ಯಾವ? ಅವುಗಳ ಹೆಸರೇನು? ಅವುಗಳ ಹೆಸರೇನು? ಅಮ್ಮ ಸಾಂಖ್ಯ ಶಾಸ್ತ್ರ, ಸಾಂಖ್ಯ ಶಾಸ್ತ್ರ. ಯೋಗ ಶಾಸ್ತ್ರ, ಯೋಗ ಶಾಸ್ತ್ರ. ನ್ಯಾಯ ಶಾಸ್ತ್ರ, ನ್ಯಾಯ ಶಾಸ್ತ್ರ. ಜ್ಯೋತಿ ಶಾಸ್ತ್ರ, ಜ್ಯೋತಿ ಶಾಸ್ತ್ರ. ಮೀಮಾಂಸ ಶಾಸ್ತ್ರ, ಮೀಮಾಂಸ ಶಾಸ್ತ್ರ. ವೇದಾಂತ ಶಾಸ್ತ್ರ, ವೇದಾಂತ ಶಾಸ್ತ್ರ. ಈ ಪ್ರಕಾರ ಬಂದು ಆರು ಶಾಸ್ತ್ರಗಳು. ಏನು ಚೆನ್ನಾಗಿ ನೀನು ಆರು ಶಾಸ್ತ್ರ ಹೇಳಿ ಹೇಳ್ದೆ. ಆರು ಶಾಸ್ತ್ರ ಬರ್ದವ್ರು ಯಾರು? ಯಾರು ಅವ್ರ ಹೆಸರು ಏನ್ರಿ ಗುರುತೈತೆ ನಿನಗೆ? ಗುರುತದೆ. ಆರು ಶಾಸ್ತ್ರ ಯಾರು ಬರ್ದಾರ? ಯಾರು ಬರ್ದಾರೆ ಹೆಸರು ಹೇಳ ನೋಡುನು. ಅಮ್ಮ ಸಾಂಖ್ಯ ಶಾಸ್ತ್ರ ಕಪಿಲಮುನಿ ಋಷಿಗಳ ಬರ್ದಾರೆ. ಕಪಿಲಮುನಿ ಋಷಿಗಳ ಬರ್ದಾರೆ. ಯೋಗ ಶಾಸ್ತ್ರ ಗೌತಮ ಋಷಿಗಳ ಬರ್ದಾರೆ. ಯೋಗ ಶಾಸ್ತ್ರ ಗೌತಮ ಋಷಿಗಳ ಬರ್ದಾರೆ. ನ್ಯಾಯ ಶಾಸ್ತ್ರ ಗರಗ ಋಷಿಗಳ ಬರ್ದಾರೆ. ನ್ಯಾಯ ಶಾಸ್ತ್ರ ಗರಗ ಋಷಿಗಳ ಬರ್ದಾರೆ. ಜ್ಯೋತಿ ಶಾಸ್ತ್ರ ಪತಂಜಲಿ ಋಷಿಗಳ ಬರ್ದಾರೆ. ಜ್ಯೋತಿ ಶಾಸ್ತ್ರ ಪತಂಜಲಿ ಋಷಿಗಳ ಬರ್ದಾರೆ. ಮೇಮಾವಸ್ ಶಾಸ್ತ್ರ ಜೈಮುನಿ ಋಷಿಗಳ ಬರ್ದಾರೆ. ಮೇಮಾವಸ್ ಶಾಸ್ತ್ರ ಜೈಮುನಿ ಋಷಿಗಳ ಬರ್ದಾರೆ. ವೇದಾಂತ ಶಾಸ್ತ್ರ ಆದ್ರು ಅವರೇ ಬರ್ದಾರ? ಅವರೇ ಬರ್ದಾರ. ಈ ಪ್ರಕಾರ ಬಂದು ಒಂದೊಂದು ಶಾಸ್ತ್ರಗಳು ಒಬ್ಬೊಬ್ಬ ಋಷಿಗಳ ಬರ್ದಾರೆ. ಎರಡ ಶಾಸ್ತ್ರ ಒಬ್ಬರೇ ಋಷಿ ಬರ್ದಾರ? ಪರವಂಜಿ, ಏನು ಚೆನ್ನಾಗಿ ನೀನು. ಆರು ಶಾಸ್ತ್ರ ಹೇಳಿ ಹೇಳ್ದಿ. ಆರು ಶಾಸ್ತ್ರ ಬರ್ದವ್ರ ಹೆಸರು ಹೇಳಿ. ಹೌದಮ್ಮ. ಆದ್ರೆ ವೇದಗಳು ಹೇಳಿ. ಹಾ, ವೇದಕ ಭೇದಗಳೇನ್ರಿ? ಅವನ ಅಮ್ಮ ಅವ ಭೇದ ಹೇಳ್ತಿ? ಹೇಳ್ತಾ ಇದೀನಿ. ಭೇದ ಯಾವ ವೇದಕ್ಕೆ ಎಷ್ಟು ಭೇದಗಳು? ಎಷ್ಟು ಭೇದವ? ಅಮ್ಮ ಋಗ್ವೇದಕ್ಕೆ 21 ಭೇದ. ಋಗ್ವೇದಕ್ಕೆ 21 ಭೇದ. ಯಜುರ್ವೇದಕ್ಕೆ 11 ಭೇದ. ಯಜುರ್ವೇದಕ್ಕೆ 11 ಭೇದ. ಸಾಮವೇದಕ್ಕೆ 1000 ಭೇದ. ಸಾಮವೇದಕ್ಕೆ 1000 ಭೇದ. ಅಥರ್ವಣ ವೇದಕ್ಕೆ? ಅಥರ್ವಣ ವೇದಕ್ಕೆ 9 ಭೇದ. 9 ಭೇದ. ಹೌದಮ್ಮ. ಕೊರ್ವಂಜಿ, ಇವೆಲ್ಲ ಭೇದಗಳು ಕೂಡಿ ಎಷ್ಟು ಭೇದ ಅದು? ಎಷ್ಟಾದು? 1041 ಭೇದ ಅದು. 1041 ಭೇದ ಅದು. ಹೌದಮ್ಮ. ಕೊರ್ವಂಜಿ, ಏನು ಚೆನ್ನಾಗಿ ನೀನು. ನಾಲ್ಕು ವೇದಕ್ಕೆ ಭೇದಗಳು ಹೇಳಿ ಹೇಳಿ. ನಾಲ್ಕು ವೇದಕ್ಕೆ ವರ್ಣ ಏನ್ರಿ? ಮನ ಅಮ್ಮ ಅವ ವರ್ಣ ಹೇಳ್ತಿ? ಹೇಳ್ತಾ ಇದೀನಿ. ಯಾವ ವೇದಕ್ಕೆ ಯಾವ ವರ್ಣದ? ಯಾವ ವರ್ಣದ? ಅಮ್ಮ ಋಗ್ವೇದವು ರಕ್ತ ವರ್ಣದ್ದು. ಋಗ್ವೇದವು ರಕ್ತ ವರ್ಣದ್ದು. ಯಜುರ್ವೇದವು ಕಾಂಚಿನ ವರ್ಣದ್ದು. ಯಜುರ್ವೇದವು ಕಾಂಚಿನ ವರ್ಣದ್ದು. ಸಾಮವೇದವು ಶ್ವೇತ ವರ್ಣದ್ದು. ಸಾಮವೇದವು ಶ್ವೇತ ವರ್ಣದ್ದು. ಅಥರ್ವಣ ವೇದವು? ಅಥರ್ವಣ ವೇದವು ಆ ಕೃಷ್ಣನ ವರ್ಣದ್ದು. ಕೃಷ್ಣನ ವರ್ಣದ್ದು. ಹೌದಮ್ಮ. ಪರವಂಜಿ, ಏನು ಚೆನ್ನಾಗಿ ನೀನು. ನಾಲ್ಕು ವೇದಕ್ಕೆ ವರ್ಣ ಹೇಳಿ ಹೇಳ್ದಿ. ನಾಲ್ಕು ವೇದಕ್ಕೆ ಶಾಖೆಗಳೇನ್ರಿ ಮನೆ? ಅಮ್ಮ ಅವ ಶಾಖೆ ಹೇಳ್ತಿ? ಹೇಳ್ತಾ ಇದೀನಿ. ಯಾವ ವೇದಕ್ಕೆ ಎಷ್ಟು ಶಾಖೆಗಳು? ಎಷ್ಟವ? ಅಮ್ಮ ಋಗ್ವೇದಕ್ಕೆ 12. ಋಗ್ವೇದಕ್ಕೆ 12. ಯಜುರ್ವೇದಕ್ಕೆ 86. ಯಜುರ್ವೇದಕ್ಕೆ 86. ಸಾಮವೇದಕ್ಕೆ ಅಸಂಖ್ಯಾತ ಶಾಖೆಗಳಿದ್ರೂ ಕೂಡ ನಿಜವಾಗಿ 10. ನಿಜವಾಗಿ 10. ಅಥರ್ವಣ ವೇದಕ್ಕೆ? ಅಥರ್ವಣ ವೇದಕ್ಕೆ ಅವಾದ್ರೂ 9. ಅವಾದ್ರೂ 9. ಹೌದಮ್ಮ. ಕೊರ್ಮಂಜಿ, ಇವೆಲ್ಲ ಶಾಖೆಗಳ ಕೂಡಿ ಎಷ್ಟು ಶಾಖೆಗಳಾದವು? 117 ಶಾಖೆಗಳಾದವು. 117 ಶಾಖೆಗಳಾದವು. ಹೌದಮ್ಮ. ಪರವಂಜಿ, ಏನು ಚೆನ್ನಾಗಿ ನೀನು. ನಾಲ್ಕು ವೇದಕ್ಕೆ ಶಾಖೆಗಳು ಹೇಳಿ ಹೇಳಿ. ನಾಲ್ಕು ವೇದಗಳು ಏನು ವಿಷಯ ಹೇಳ್ತಾವಂತೆ? ಏನ್ ಹೇಳ್ತಾವ? ಯಾವ ವೇದ ಯಾವ ವಿಷಯ ಹೇಳ್ತದೆ? ಏನ್ ಹೇಳ್ತದೆ? ಅಮ್ಮ ಋಗ್ವೇದವು ಮಂತ್ರ ತಂತ್ರಗಳನ್ನು ಹೇಳುತ್ತದೆ. ಋಗ್ವೇದವು ಮಂತ್ರ ತಂತ್ರಗಳನ್ನು ಹೇಳುತ್ತದೆ. ಯಜುರ್ವೇದವು ಯಜ್ಞಿ ಆಗಾದಿ ಕರ್ಮಗಳನ್ನು ಹೇಳುತ್ತದೆ. ಯಜುರ್ವೇದವು ಯಜ್ಞಿ ಆಗಾದಿ ಕರ್ಮಗಳನ್ನು ಹೇಳುತ್ತದೆ. ಸಾಮವೇದವು
ಗಾಯನ ಕಲೆಗಳನ್ನು ಹೇಳುತ್ತದೆ. ಸಾಮವೇದವು ಗಾಯನ ಕಲೆಗಳನ್ನು ಹೇಳುತ್ತದೆ. ಅಥರ್ವಣ ವೇದವು ಅಥರ್ವಣ ವೇದವು ಯಂತ್ರ ತಂತ್ರಾದಿ ವಿಷಯಗಳನ್ನು ಹೇಳುತ್ತವೆ. ಪರವಂಜಿ ಏನು ಶನಾದ ನಾಲ್ಕು ವೇದದ ವಿಸ್ತಾರ ಹೇಳಿ ಹೇಳಿದೆ. ನಿನಗೆ ಪುರಾಣ ಏನ್ರಿ ಮಾಡ್ತಾನ ಅಮ್ಮ? ಅವ ಪುರಾಣ ಹೇಳ್ತಿ? ಹೇಳ್ತಾ ಇದೀನಿ. ಪುರಾಣ ಅಂದ್ರೆ ಎಷ್ಟು? 18. 18 ಪುರಾಣ? ಹೌದಮ್ಮ. ಪೂರ ಹೇಳ್ತಿ? ಎಲ್ಲ ಹೇಳ್ತಾ ಇದೀನಿ. ಅವು ಯಾವ್ಯಾವ? ಅವುಗಳ ಹೆಸರು ಏನು? ಅವುಗಳ ಹೆಸರು ಏನು ಅಮ್ಮ? ಬ್ರಹ್ಮ ಪುರಾಣ, ಬ್ರಹ್ಮ ಪುರಾಣ, ಪದ್ಮ ಪುರಾಣ, ಪದ್ಮ ಪುರಾಣ, ವೈಷ್ಣವ ಪುರಾಣ, ವೈಷ್ಣವ ಪುರಾಣ, ಶೈವ ಪುರಾಣ, ಶೈವ ಪುರಾಣ, ಭಾಗವತ ಪುರಾಣ, ಭಾಗವತ ಪುರಾಣ, ಭವಿಷ್ಯತ ಪುರಾಣ, ಭವಿಷ್ಯತ ಪುರಾಣ, ನಾರದಿ ಪುರಾಣ, ನಾರದಿ ಪುರಾಣ, ಮಾರ್ಕಂಡೇಯ ಪುರಾಣ, ಮಾರ್ಕಂಡೇಯ ಪುರಾಣ, ಅಲಂಗ್ಯ ಪುರಾಣ, ಲೈಂಗ್ಯ ಪುರಾಣ, ಕೂರ್ಮ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಮತ್ಸ್ಯ ಪುರಾಣ, ವಾಮನ ಪುರಾಣ, ವಾಮನ ಪುರಾಣ, ವರಹ ಪುರಾಣ, ವರಹ ಪುರಾಣ, ಸ್ಕಂದ ಪುರಾಣ, ಸ್ಕಂದ ಪುರಾಣ, ಗರುಡ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡಗಳು ಎಂಬ 18 ಮೂಲು ಪುರಾಣಗಳು. ಈ ಬ್ರಹ್ಮಾಂಡಗಳೆಂಬ 18 ಮೂಲು ಪುರಾಣ? ಹೌದಮ್ಮ. ಪರವಂಜಿ 18 ಪುರಾಣ ಹೇಳಿ ಹೇಳಿದೆ. 18 ಪುರಾಣಗಳು ಓದಿದ್ರ ಓದಿದ್ರೆ ಸಾರಾಂಶ ಏನ್ ಹೇಳ್ತಾವಂತ? ಏನ್ ಹೇಳ್ತಾವ? ಏನ್ ಹೇಳ್ತಾವ? ಅಮ್ಮ ಪರೋಪಕಾರವೇ ಪರಪುಣ್ಯ, ಪರ ಉಪಕಾರವೇ ಪರಪುಣ್ಯ, ಪರ ಪೀಡಿಯು ಪಾಪ ಅಂತ ಹೇಳ್ತಾವ 18 ಪುರಾಣ. ಹೌದಮ್ಮ. ಪರವಂಜಿ ಬಹಳ ಚೆನ್ನಾಗಿ ನಿನಗ ಯುಗಾಂಡ್ರಿ ಮಾಡ್ತಾವನ ಅಮ್ಮ? ಅವ ಯುಗಗಳು ಹೇಳ್ತಿ? ಹೇಳ್ತಾ ಇದೀನಿ. ಯುಗ ಅಂದ್ರೆ ಎಷ್ಟು? 21. 21 ಯುಗಾನ? ಹೌದಮ್ಮ. ಪೂರ ಹೇಳ್ತಿ? ಎಲ್ಲ ಹೇಳ್ತಾ ಇದೀನಿ. ಅವು ಯಾವ್ಯಾವ? ಅವುಗಳ ಹೆಸರು ಏನು? ಅವುಗಳ ಹೆಸರು ಏನು ಅಮ್ಮ? ಅನಂತ ಯುಗ, ಅನಂತ ಯುಗ, ಅರ್ಬುತ ಯುಗ, ಅರ್ಬುತ ಯುಗ, ಅಂಡಜ ಯುಗ, ಅಂಡಜ ಯುಗ, ಥಂಡಜ ಯುಗ, ಥಂಡಜ ಯುಗ, ಪಿಂಡಜ ಯುಗ, ಪಿಂಡಜ ಯುಗ, ಭಿನ್ನಜ ಯುಗ, ಭಿನ್ನಜ ಯುಗ, ಭಿನ್ನಜ ಯುಕ್ತ ಯುಗ, ಭಿನ್ನಜ ಯುಕ್ತ ಯುಗ, ಉದ್ಭಿಜ ಯುಗ, ಉದ್ಭಿಜ ಯುಗ, ಶ್ವೇತಜ ಯುಗ, ಶ್ವೇತಜ ಯುಗ, ಆಯುಕ್ತ ಯುಗ, ಆಯುಕ್ತ ಯುಗ, ಅಮದ ಯುಕ್ತ ಯುಗ, ಅಮದ ಯುಕ್ತ ಯುಗ, ಮನಿಯರ್ಣ ಯುಗ, ಮನಿಯರ್ಣ ಯುಗ, ಮಾನ್ಯರ್ಣ ಯುಗ, ಮಾನ್ಯರ್ಣ ಯುಗ, ಇಸ್ವಾವಸು ಯುಗ, ಇಸ್ವಾವಸು ಯುಗ, ಇಸ್ವಹರ್ಣ ಯುಗ, ಇಸ್ವಹರ್ಣ ಯುಗ, ಅಲಂಕೃತ ಯುಗ, ಅಲಂಕೃತ ಯುಗ, ಸಾಲಂಕೃತ ಯುಗ, ಸಾಲಂಕೃತ ಯುಗ, ಕೃತಾಯುಗ, ಕೃತಾಯುಗ, ತ್ರಿತಾಯುಗ, ತ್ರಿತಾಯುಗ, ದ್ವಾಪರ್, ದ್ವಾಪರ್, ಕಲಿಯುಗ. ಪರವಂಜಿ ಏನು ಸೆಣದಿ ನೀನು? ನೀ ಬಾಳ ಸೆಣದಿ. ಹೌದಮ್ಮ. ನೀ ಕೇಳುವಡು ಸೆಣಿತನ ಮತ್ತಾರಿಲ್ಲ? ಇಲ್ಲ. ನಮ್ ದರ್ಶನ ಬಂದ್ರೆ ಹೋಗ ನೋಡಿ, ಅವರು ಸೆಣ್ಯಾರ. ಸೆಣ್ಯಾರ? ನೀನು ಸೆಣ್ಯಾಳ. ಸೆಣ್ಯಾಳ? ಸೆಣ್ಯಾರ. ಸೆಣ್ಯಾರ ಕುಡಿದ್ರೆ ಕೆಲಸ ಆಕತಿ. ಆಗ್ತದೆ. ಹೋಗು ನೋಡಿ. ನಿಮ್ಮ ದರ್ಶನಿ ಯಾರು? ದರ್ಶನ ಯಾರು? ಅವಳ ಪತಿ ಯಾರು? ಅವಳ ಪತಿ ಯಾರು? ಆತನು ಯಾವ ದೇಶದ ಬಡಿಯ? ಆತನು ಯಾವ ದೇಶದ ಬಡಿಯ? ನಾನು ನಿತ್ತಲ ಹೇಳ್ತಾ ಇದೀನಿ. ನೋಡುನು ಹೆಸರೇನು ಹೇಳಲು ಬಲ್ಲೆ? ದ್ವರಿಯಾದವನೇ ದ್ವಾರಾವತಿ ಪುರದರಸ, ಯದುವೀರ ಶ್ರೀಕೃಷ್ಣನ ಅರ್ಧಾಂಗಿ ನಿಮ್ಮ ದೊರಸ ನೀಗವದೇನು ಪಟ್ಟಣಕ್ಕೆ ಅಧಿಪತಿ ಆದಂತ ಶ್ರೀಕೃಷ್ಣ ಪರಮಾತ್ಮನ ಅರ್ಧಾಂಗಿ ನಿಮ್ಮ ದ್ವರ್ಶಾನಿ ಅಲ್ಲೇನು? ಪರವಂಜಿ, ನೀ ಕೇಳಿ ಹೇಳುವಂತ ಕೊರವಂಜಿ ಕಾಣಿಸ್ತಿ. ಅಂತ ಕೊರವಂಜಿ ನಾನಲ್ಲ. ಅಂತ ಕೊರವಂಜಿ ನೀನು? ನಾ ಕೇಳುವಂತ ಕೊರವಂಜಿ ನಾನಲ್ಲ. ಅಂತ ಕೊರವಂಜಿ ನಾವು ಬಂದು ಪತಿವರ್ತ ಸ್ತ್ರೀಯರು. ಪರವಂಜಿ, ಪತಿವರ್ತ ಸ್ತ್ರೀ ಅಂತ ಹೇಳ್ತಿ? ಹೌದು. ಪತಿವರ್ತ ಸ್ತ್ರೀ ಧರ್ಮ ಯಾಗ. ಧರ್ಮ ಯಾಗ? ನಿಯಮಾದಿಗಳೇನ? ಏನ ಅವ್ರ ನಡತೇನ? ಏನು ಅವ್ರ ನೀತೇನ? ಏನ ಹೇಳಿದ್ರ ಪತಿವರ್ತ ಸ್ತ್ರೀ ಅಂತೀವಿ? ನಾ ಹೇಳ್ದಿದ್ರ ಇಲ್ಲ ತಿವು ಅಮ್ಮ? ಹೇಳ್ತಾ ಇದ್ದೀನಿ ಹೇಳು. ಪದನೆ ಅಂದ್ರೆ ಏನು? ಪದನೆ ಅಂದ್ರೆ ಕೊರವಂಜಿ? ಪದನೆ ಅಂದ್ರೆ ಪಾದಗಳು. ಪದನೆ ಅಂದ್ರೆ ಪಾದಗಳು. ಸೋಜೆ ಅಂದ್ರೆ ಹೊಸ್ತಲ. ಸೋಜೆ ಅಂದ್ರೆ ಹೊಸ್ತಲ. ಪತಿವರ್ತ ಹೆಣ್ಣ ಮಕ್ಕಳು. ಪತಿವರ್ತ ಹೆಣ್ಣ ಮಕ್ಕಳು ತಮ್ಮ ಹೊರಸಲಾಟ ಹೊರಗೆ ಹೆಜ್ಜೆ ಇಡಬೇಕಾದ್ರೆ ಒಂದ್ ಹಾವಿನ ತಲೆ ಮೇಲೆ ಕಾಲು ಇಟ್ಟರೆ ಭಯ ಬರ್ತದನು? ಭಯ ಬರ್ತದನು. ಅದರಂತೆ ಅದರಂತೆ ಆ ಪತಿವರ್ತ ಹೆಣ್ಣ ಮಕ್ಕಳಿಗಾದ್ರೂ ಭಯ ಬರ್ತದೆ, ನನಗಾದ್ರೂ ಬರ್ತದೆ, ನಿನಗಾದ್ರೂ ಬರ್ತದೆ. ನಿಜಾವ ಸಾಧ್ಯ ಅಂದ್ರೆ ಏನಮ್ಮ? ನಿಜಾವ ಸಾಧ್ಯ ಅಂದ್ರೆ ಕೊರವಂಜಿ, ಪತಿವರ್ತ ಹೆಣ್ಣ ಮಕ್ಕಳು, ಪತಿವರ್ತ ಹೆಣ್ಣ ಮಕ್ಕಳು ತಮ್ಮ ಮನೆ ಬಿಟ್ಟು ಇನ್ನೊಬ್ಬರ ಮನೆಗೆ ಹೋಗ್ಬೇಕಾದ್ರೆ ಒಂದ್ ದೇಶ ಬಿಟ್ಟು ಮತ್ತೊಂದ್ ದೇಶಕ್ಕೆ ಹೋಗ್ಬೇಕಾದ್ರೆ ಆ ಪತಿವರ್ತ ಹೆಣ್ಣ ಮಕ್ಕಳಿಗೆ ತ್ರಾಸ ಆಗ್ತದನು? ತ್ರಾಸ ಆಗ್ತದನು. ಅದರಂತೆ ಅವ್ರಿಗಾದ್ರೂ ಆಗ್ತದೆ, ನನಗಾದ್ರೂ ಆಗ್ತದೆ.
ಕುರಿತು ಹೆಣ್ಣು ಮಕ್ಕಳಿಗೆ ತ್ರಾಸ ಆಗ್ತದೆ, ನಿನಗಾದ್ರೂ ತ್ರಾಸ ಆಗ್ತದೆ. ಹೌದಮ್ಮ, ಕುಮಾನನ್ನಿಕ ಅಂತ ಅಂದ್ರೆ ಏನಮ್ಮ? ಕುಮಾನನ್ನಿಕ ಅಂತಂದ್ರೆ ಕೊರವಂಜಿ ಚತುರ್ಥಿ ಚಂದ್ರಮುಖ ನೋಡ್ತೀರೇನು? ನೋಡುದಿಲ್ಲ. ಯಾಕೆ ನೋಡಂಗಿಲ್ಲ? ಏನ್ರಿ ಆ ಪಾಲ್ ಬರ್ತಾ ಅಂತ ತಿಳಿದು ಚತುರ್ಥಿ ಚಂದ್ರಮುಖ ನೋಡುದಿಲ್ಲ. ಅದರಂತೆ ಅದರಂತೆ ಪತಿವ್ರತ ಹೆಣ್ಣಮಕ್ಕಳು, ಪತಿವ್ರತ ಹೆಣ್ಣಮಕ್ಕಳು ಪರಪುರುಷರ ಮುಖ ನೋಡ್ಬೇಕಾದ್ರೆ, ಪರಪುರುಷರ ಮುಖ ನೋಡ್ಬೇಕಾದ್ರೆ ಏನ್ರಿ ಅಪವಾದ ಬರ್ತಾವ ಅಂತ ತಿಳಿದು ತಿಳಿದು ಅವರಾದ್ರೂ ನೋಡ್ಲಿಕ್ಕಿಲ್ಲ, ಮತ್ತೆ ನಾನಾದ್ರೂ ನೋಡ್ಲಿಕ್ಕಿಲ್ಲ, ಪತಿವ್ರತ ಹೆಣ್ಣು ಮಕ್ಕಳು ನೋಡ್ಲಿಕ್ಕಿಲ್ಲ, ನೀನಾದ್ರೂ ನೋಡ್ಲಿಕ್ಕಿಲ್ಲ. ಹೌದಮ್ಮ, ವಚೋಲೋಕ ಲಭ್ಯ ಅಂದ್ರೆ ಏನಮ್ಮ? ವಚೋಲೋಕ ಲಭ್ಯ ಅಂದ್ರೆ ಏನು ಕೊರವಂಜಿ? ಜೀನ ಮನಸ್ಸಿನ ದ್ರವ್ಯ, ಜೀನ ಮನಸ್ಸಿನ ದ್ರವ್ಯ, ಹುಲಿ ಉಗರು, ಹುಲಿ ಉಗರು, ಸೂರ್ಯನ ಕೈಯನ್ನ ಕಡ್ಡಗ, ಸೂರ್ಯನ ಕೈಯನ್ನ ಕಡ್ಡಗ, ಪತಿವ್ರತ ಹೆಣ್ಣು ಮಕ್ಕಳ ಕುಚ್ಚೆಗಳು, ಪತಿವ್ರತ ಹೆಣ್ಣು ಮಕ್ಕಳ ಕುಚ್ಚೆಗಳು ಜೀವ ಇರುವವರಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ, ಮರಣಾಂತರ ಸಿಗಬಹುದು, ಸಿಗಬಹುದು. ಪತಿವ್ರತ ಸ್ತ್ರೀಯರ ನಡತಿ ಧರ್ಮ ನೇಮ ಹೀಗದಾವ ನೋಡು ಕೊರವಂಜಿ. ಪತಿವ್ರತ ಸ್ತ್ರೀಯರ ಧರ್ಮ ನೀತಿ ನಡತಿ ಅಂತ ಹೇಳ್ತೀನಿ ನೋಡು. ನೀ ಪತಿವ್ರತ ಸ್ತ್ರೀ ಅಂತ ಗುರುತಾತ್ ನಮಗೆ, ಗುರುತಾಗಿದೆ ನಿನ್ನ ಮೇಲೆ. ನಮ್ ದರ್ಶನ ಅವರು ಪತಿವ್ರತ ಸ್ತ್ರೀಯರ, ಸ್ತ್ರೀಯರು, ನೀನು ಪತಿವ್ರತ ಸ್ತ್ರೀ. ಹೌದಮ್ಮ, ಪತಿವ್ರತ ಸ್ತ್ರೀಯರು ಪತಿವ್ರತ ಸ್ತ್ರೀಯರು ಕುಡಿದ್ರ ಕುಡಿದ್ರ ಒಂದು ಪುಣ್ಯ ವೃದ್ಧಿ ಆಗ್ತದೆ, ಆಗ್ತದೆ. ನಮ್ ದರ್ಶನ ಮಂದಿರಕ್ಕೆ ಹೋಗಿ ನೋಡಿ ಪರವಂಜಿ, ನಮ್ಮ ದರ್ಶನ ಮಂದಿರಕ್ಕೆ ಹೋಗಿ ನೋಡಿ. ದರ್ಶನ ಮಂದಿರಕ್ಕೆ ಹೋಗ್ಬೇಕಾದ್ರೆ, ಹೋಗ್ಬೇಕಾದ್ರೆ ನಾನು ಕೋಲ ಆಡ್ತೀನಿ. ನೀ ಕೋಲಾಡು, ಎರಡು ಕಂಬ ಕಿತ್ಕೊಂಡು ನಾವು ಕೋಲ ಆಡ್ತೀವಿ. ಅಮ್ಮ ಅಂತ ಕೋಲ ಅಲ್ಲ, ನೀ ಅಂತ ಕೋಲ ಆಡ್ತೀವಿ. ನಾಡು ಕೋಲಲ್ಲಿ ಪರಮಾತ್ಮ ನಾಮಸ್ಮರಣೆ ತುಂಬಿದೆ. ನೀ ಆಡು ಕೋಲ್ನಲ್ಲಿ ಪರಮಾತ್ಮ ನಾಮಸ್ಮರಣೆ ತುಂಬೈತೆ. ಹೌದಮ್ಮ, ಅಂದಾಗ ಪರಮಾತ್ಮ ನೀ ತಿರ್ಕೊಂಡು ತಿನ್ನಕ್ಕಿದ್ರು ಕೂಡ ಕೂಡ ಓ ಜಗತ್ತುಂಬ ನಿನಗೆ ಅನ್ನ ಇಟ್ಟು ಕಾಪಾಡ್ತಾನ. ಹೌದಮ್ಮ, ಪರಮಾತ್ಮ ನಾಮಸ್ಮರಣೆ ಮಾಡು, ಕೂತು ನಾವು ಕಿವಿಲಿ ಕೇಳ್ತೀವಿ. ಕೇಳಮ್ಮ, ದೇವಕಿ ಉದರದಲ್ಲಿ ನಿಮ್ಮ ದರ್ಶನ ಮಾದ್ವಾರು ಬಂತು ಇನ್ ಮೇಲೆ ದರ್ಶನ ಕರೀವಾ ನೋಡು. ಇಲ್ಲ ನಮ್ ದರ್ಶನ ಮಾದ್ವಾರದ ನೀ ಕೂಡ್ರ, ನಮ್ ದರ್ಶನ ಹೊರ ಕರ್ಕೊಂಡ್ ಬರ್ತೀನ. ಈ ಮಾದ್ವಾರದ ಕೂಡ್ಬೇಕಾದ್ರೆ ಆದ್ರೆ ಹ್ಯಾಂಗ ಕೂಡ್ತಿ ಮತ್ತೆ ಏನ್ ಮಾಡ್ತಾ ಕೂಡ್ತಿ? ಈಗ ನಿಮ್ಮ ದರ್ಶನ ಮಾದ್ವ ಅಂದ್ರೆ ಅಷ್ಟೇ ಅಲ್ಲ, ನಾ ಕುತ್ತಲ್ಲಿ ನಿತ್ತಲ್ಲಿ ಕುತ್ತಲ್ಲಿ ನಿತ್ತಲ್ಲಿ ಸಹಿತ ತಿರ್ಕೊಂಡ್ ತರುವತ್ನಾಗ ಊಟ ಮಾಡುವ ಹೊತ್ನಾಗ ಹೊತ್ನಾಗ ಪರಮಾತ್ಮ ನಾಮಸ್ಮರಣೆ ಮಾಡ್ತಾ ಕೂಡ್ತೀನಿ. ಆಗ್ಲಿ, ಕೇಳಮ್ಮ. ವಿಠಲ ವಿಠಲ ಗಜರಿ ಹರಿ, ವಿಠಲ ವಿಠಲ ಗಜರಿ ಅವುಗೆ ದುಮ ದುಮಲೆ ಪಂಡರಿ, ಅವುಗೆ ದುಮ ದುಮಲೆ ಪಂಡರಿ. ವಿಠಲ ವಿಠಲ ಗಜರಿ ಹರಿ, ವಿಠಲ ವಿಠಲ ಗಜರಿ ಅವುಗೆ ನಾಮಸ್ಮರಣೆ ಮಾಡ್ರಿ. ಹೌದಮ್ಮ, ವಿಠಲ್ ನಾಮಸ್ಮರಣೆ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಯಾರು ಕುತ್ತು ಕಿವಿಲೆ ಕೇಳ್ತಾರೆ? ಕೇಳ್ತಾರೆ. ವಿಠಲ ಪ್ರಪಂಚ ಬಾರ ತನ್ನ ಮಸ್ತಕದಲ್ಲಿ ಹೊತ್ತು ಸೋಪಾನ ಮಾಡ್ತಾರಂತ. ಹೌದಮ್ಮ, ಆ ವಿಠಲ್ ನಾಮಸ್ಮರಣೆ ಮಾಡ್ಕೋತ ಮಾಡ್ಕೋತ ರಾಜ್ಯ ಮಾದ್ವಾರದ ನೀ ಕೂಡ್ರು, ನಾ ಹೋಗಿ ದರ್ಶನ ಕರ್ಕೊಂಡ್ ಬರ್ತೇನೆ. ಮೇರಿ ಅಜು ಮೇರಿ ಹರ್ ಗೈ ಸುಮೇ
एक गए मेरा ईमान एक गए अल्लाहु अकबर एक गए मेरा ईमान एक गए अल्लाहु अकबर एक गए दोनों आवा जो में मेरी हौ नसी आवाज गए दोनों आवा जो में मेरी हौ नसी आवाज गए एक गए महिला को मगर कहने को पत्थर एक गए वहां पुजारी दो मगर कहने को मंदिर एक गए वहां पुजारी दो मगर कहने को मंदिर एक गए पैगंबर एक गए नाज है मुझको के मेरा पैगंबर एक गए फिक्र मुझको है कि तू महबूदी अकबर एक गए फिक्र मुझको है कि तू महबूदी अकबर एक गए ಪರ್ವಂಜಿ ನಾಮಸ್ಮರಣೆ ಮಾಡಿದ್ವಿ ಮುಗಿತಮ್ಮ ನಮ್ಮ ದರ್ಶನ ಕರ್ಕೊಂಡ್ ಬರ್ತೀನ ಅಮ್ಮ ದರ್ಶಾನಿ ಯಾಕಮ್ಮ ಹೊರಗೆ ಕೊರವಂಜಿ ಬಂದಾಡ್ರಿ ನೀಡಿ ಕಳಿಸು ನೀಡಿ ಕಳಿಸು ಅಂತ ಕೊರವಂಜಿ ಅಲ್ರಿಕ್ಕೆ ಅಲ್ಲ ಚಿಕ್ಕ ಹೆಣ್ಣು ಮಕ್ಕಳಿಗೆ ತಕ್ಕ ವರಗಳನ್ನ ಹೇಳ್ತಾಳೆ ಶಕುನು ಸಾಮುದ್ರಿಕ ಹೇಳ್ತಾ ಇದ್ದಾಳೆ ಈಗ ಮಕ್ಕಳಿಲ್ಲರ ಮಕ್ಕಳನ್ನ ಕೊಡ್ತಾಳ ತನ್ನ ಮಕ್ಕಳಿ ಕೊಟ್ಕೊಟ್ಟು ಹೇಳ್ತಾಳ್ರಿ ಅಕ್ಕಿ ನಿಮ್ಮ ದರ್ಶನ ಕರ್ಕೊಂಡ್ ಬಂದು ಹೊರಗೆ ಬರ್ಬೇಕ್ರಿ ಬಂದಿ ಬರ್ರಿ ದೂರದಿಂದ ಬಂದ ಶೌರ್ಯ ನಾರಲನು ಕಂಡೆ ದೂರದಿಂದಲೂ ಬಂದ ಶೌರ್ಯ ನಾರಲನು ಕಂಡೆ ಮೇರದ ಪರತೋಷ ನದಿ ಬದಿದಾಡುತ್ತ ಮೇರದ ಪರತೋಷ ನದಿ ಬದಿದಾಡುತ್ತ ಮೇರದ ಪರತೋಷ ಅಮ್ಮ ಯಾಕಮ್ಮ ಯಾತ್ರ ಸಲುವಾಗಿ ಕರೆಸಿದಿ ಅಮ್ಮ ನಮ್ಮಲ್ಲಿ ಒಬ್ಬ ಮಹಾಜ್ಞಾನಿ ಕೊರವಂಜಿ ಬಂದಾಳ ಬಂದಾಳ ನಿಮ್ಮ ಸಲುವಾಗಿ ಪ್ರಯಾಸಪಟ್ಟೆ ಕರ್ಕೊಂಡು ಬಂದೀವಿ ಅಮ್ಮ ನಿಮ್ಮ ಮಹಾದ್ವಾರದಲ್ಲಿ ಕೂರಿಸಿವು ನಾವು ಅಲ್ಲಿಗೆ ಹೋಗುನ್ ಬರ್ರಿ ಹೋಗುನೇನು ನಡಿಯಮ್ಮ ಕೊರವಂಜಿ ಅಂದ್ರ ಇವಳ ಇವಳ ಅನ್ಬೇಕ್ರಿ ಎಲ್ಲಗ ಅನ್ಬೇಕ್ರಿ ಈಕಿನ ಅನ್ನ ದೊಡ್ಡವ್ರ ಹೆಂಗಂದ್ರು ಚೆನ್ನಲ್ಲ ನಾವಂಗೆಲ್ಲಾಕ್ ಬರ್ತತಿ ಹಾಗಲ್ಲಮ್ಮ ನೀ ಕರ್ಕೊಂಡು ಬಂದಂತ ಕೊರವಂಜಿ ಅವ್ರಕ್ಕಿನೇನು ಬಂದಿ ಯವ ನಾ ಕರ್ಕೊಂಡು ಬಂದ ಕೊರವಂಜಿನ ಈಕಿನ ನೀವು ಕೇಳು ಕೊರವಂಜಿನೂ ಈಕಿನ ಈಕಿನ ಕೊರವಂಜಿ ಅಂದ್ರೆ ಈಕಿನ ಈಕಿನ ಅಮ್ಮ ಈ ಕೊರವಂಜಿ ಮೇಲೆ ನನ್ನ ಮನಸ್ಸಾಗಿದೆ ನೋಡ ಕಿದ ಬೇಷ ಹಾಕೊಂಡು ಹೊತ್ತೇರಿ ಗೋಧಿ ಕಡೆ ಗೋಧಿ ಸಜ್ಜಿಗೆ ಹೋಗಿ ಮಾಡ್ದಂಗ ಆತ ಯವ ಕರೆ ಅಂದ್ರೆ ಈ ಕೊರವಂಜಿ ಮ್ಯಾಗ ಮನಸ್ಸಾಗೈತೆ ಅನ್ರಿ ನಿಮ್ದು ಹೌದ ಇದ ಪಾಡ ಅಥವಾ ಯಾಕ ಅಲ್ವಾ ಹೆಣ್ಮಕ್ಳ ಮ್ಯಾಗ ಹೆಣ್ಮಕ್ಳ ಮನಸ್ಸಾಡ್ರ ಈ ಗಂಡಸರೆಲ್ಲ ಗಿಡಕ್ಕೆ ಹಾಕತ್ಕೊಂಡು ಹೋಗೋದು ಬರ್ತವ ಹಾಗಲ್ಲಮ್ಮ ನೀರ್ ಕಟ್ಟ ಮಾತಿದೆ ಅವಳು ಯಾರು ಹೆಣ್ಣು ಮಗಳು ಮತ್ ನಾವು
ನೀವು ಹೆಣ್ಣು ಮಕ್ಕಳು ಅಂದ್ರೆ ಕತ್ತ ಪಕ್ಕ ಇರ್ತಾವನ ಇರ್ತಾವ್ರ ಎಲ್ಲಿರ್ತಾವ ಅವೆಲ್ಲ ಗುಡ್ದಾಗ ಇರ್ತಾವ್ರಿ ಅಲ್ಲಿ ಯಾಕೆ ಹೋಗಿದ್ದೆ ನಾ ಹುಣ್ಣಿಗೆ ದೇವ್ರಿಗೆ ಹೋಗ್ತೀನಿ ನೋಡ್ಲಾಕ್ ಯಾಕೆ ಹೋಗಿದ್ದಿ ನಾ ನೋಡ್ರಿ ಹೋದ ತಿಂಗಳು ಸರ್ಕಾರದವರು ಟೆಲಿವಿಜನ್ ಕಾರ್ಯಕ್ರಮ ಕರ್ಸಿದ್ರಿ ಕರ್ಸಿದ್ರು ಅನಾಯಸ ದೇವ್ರ ಗುಡಿ ಮ್ಯಾಗ ಹಾಲು ಹೊತ್ತು ಅಂತ ಹೇಳಿ ಹಂಗ ದೇವಿ ಗುಡಿಯಾಗ ಮೋಟರ್ ಹೊಡೆದ್ರಿ ಹೌದು ಹೋಗಿ ನೋಡ್ಲಾಕಾಗಿ ಅಲ್ಲೊಂದ್ ನಾ ಕೊಳದ್ ಚಂದ ಕುಣಿತಿದ್ರಿ ಕುಣಿತಿದ್ದು ಅವ್ರ ಕುಣಿತಾ ನೋಡಿ ಪ್ರೀತಿ ಅಡ್ಡು ನಾವು ಸುಂದ್ರಿ ನಾವ್ ಏನ್ ಮಾಡಿದ್ವಿ ಏನ್ ಮಾಡಿದ್ರಿ ಪ್ರೀತಿ ಬಂದ ಅವ್ರ ಗದ್ದೆ ಇಡ್ಲಾಕ್ ಹೋದ್ರಿ ಹಂಗಾಯ್ತು ಮುಳು 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 ಹಾಯ್ತು ಕತ್ತ ನೀವು ಪಕ್ಕ ಕತ್ತ ಕತ್ತನ ಬೇರೆ ಪಕ್ಕ ಪಕ್ಕ ಬೇರೆ ಅಮ್ಮ ಎನ್ನ ಮನಸ್ಸು ಎಂತ ಅದು ಎಂತ ಹತ್ತು ಸಾವಿರ ಗಣಸರು ಓದ್ ನಿಲ್ಸಿದ್ರು ಹತ್ತು ಸಾವಿರ ಗಣಸರು ಒಳಗ ಓದ್ ನಿಮ್ ನಿಂದ್ರಿಸಿದ್ರು ಎತ್ತೆತ್ತು ಹೊಯ್ದಂತ ಮನಸ್ಸು ಆಗದಂತ ಮನಸ್ಸು ಹೀಗಿದ್ದು ಹೀಗಿದ್ದು ಈ ಕೊರವಂಜಿ ಮೇಲೆ ಆಗ್ಬೇಕಾದ್ರೆ ಅಮ್ಮ ಪರಮಾತ್ಮನ ಅಂತನ ಏನ ನಮ್ಮವ ದೊಡ್ಡವ್ರ ಮನೆಯಾಗ ಹಿಂಗಂಗ ಅವಳು ಹುಟ್ಟಿ ಯಾಕ ಇಂದಿಕ್ಕಿಗಂದ್ರೆ ನಾಳೆ ಲೈಟ್ದಾವ ಅಂದಿ ಹಾಗೆಲ್ಲ ಮಾತಾಡಬಾರ್ದು ಯಾರಿಗ್ರಿ ಪರಮಾತ್ಮ ಅನ್ಕೊಂಡು ಹೋಗುದನ್ರಿ ಪರಮಾತ್ಮ ಮಂದಿರದಾಗಿಲ್ಲ ಇಲ್ಲ ಪರಮಾತ್ಮ ಪರಮಾತ್ಮ ಭ್ರಮ ಆಗೈತಿ ನಿಮಗೆ ಆಗ್ಯದ ಇದರಿಗೆ ಬಂದವರು ಪರಮಾತ್ಮ ಕಾಣ್ಲಕತ್ಯಾರ ಕಾಣ್ಲಕತ್ಯಾರ ಪರಮಂಜನ್ ಮಾತಾಡ್ಸಿ ನೋಡ್ರಿ ಧ್ವನಿ ಮ್ಯಾಗ ಗುರ್ತಾಡಿನ ಹಿಡಿನು ಪರಮಾತ್ಮ ಧ್ವನಿ ಅಂದ್ರೆ ಪರಮಾತ್ಮನ ಒಂದನು ಕೊರವಿ ಧ್ವನಿ ಅಂದ್ರೆ ಕೊರವೇನು ಅನು ಮಾತಾಡ್ಸ್ರಿ ಕೊರವಿಗೆ ನೋಡಿ ತನ್ನಲಾದಿನೆ ಕೊರವಿಗೆ ನೋಡಿ ತನ್ನಲಾದಿನೆ ತನ್ನಲಾದಿನೆ ಏನಮ್ಮ ಕೊರವಂಜಿ ನಿನ್ನ ರೂಪ ನಾನು ಧನ್ಯ ಧನ್ಯಲಾದೆ ದ್ವರ್ಶಾನಿ ಏನ್ ರೂಪ ನೋಡಿ ಧನ್ಯ ದಿನ ಆಗದಲ್ಲ ಆಗದಲ್ಲ ಏನ್ ರೂಪ ನೋಡಿ ಜಗತ್ನೇ ಧನ್ಯ ಆಗ್ಯದ ಕನಿಗೇಳಿ ತಿರ್ಕೊಳ್ತು ಕೊರವಿ ರೂಪ ನೋಡಿ ಧನ್ಯ ಆದದ್ದು ದೂತೆ ಮುಂದ ಬಾದಿನ ಹೇಳ್ತಾನ ಕೊರವಂಜಿ ಅನ್ನೋ ಮಾತು ಬರಬರೈತ್ರಿ ಜಗತ್ ಧನ್ಯ ಯಾರಿಂದ ಆಗ್ತದ ಅಮ್ಮ ಯಾರಿಂದ ಆಗ್ತದ ಪರಮಾತ್ಮ ಬಡ್ರಿಗೆ ಕುಡ್ಲಾರ್ದಂತ ಐಶ್ವರ್ಯ ಕೊಟ್ಟಂದ್ರೆ ಅದನ್ನ ನೋಡಿ ಜಗತ್ ಧನ್ಯ ಆಗ್ತದ್ರಿ ಆಗ್ತದ ಮತ್ತೆ ಶಾಣ್ಯಾರು ಜಗತ್ ಧನ್ಯ ಆಗ್ತದ್ರಿ ಅವ್ರ ಶಾಣಿತನಕ್ಕೆ ಮೆಚ್ಚಿ ಕೊರವಂಜಿ ಶಾಣ್ಯಾರಿರ್ಬೇಕು ಜಗತ್ ಧನ್ಯ ಆಗಿರ್ಬೇಕು ಆಗಿರ್ಬೇಕು ನಿಮ್ ಮನಸ್ಸಿನಲ್ಲಿ ಮಾತು ಹೇಳ್ತಾವ ಅಂತ ಕೇಳ್ರಿ ಏನಮ್ಮ ಕೊರವಂಜಿ ನೀ ಶಾಣ್ಯಾರಿರ್ಬೇಕು ಜಗತ್ ಧನ್ಯ ಆಗಿರ್ಬೇಕು ಆಗಿರಬಹುದು ಆದ್ರೆ ಮನಸ್ಸು ಮಾತು ಹೇಳಿ ಅನ್ನ ಕೇಳಿದ್ರೆ ಹೇಳೇನು ಹೋಗ ಅಮ್ಮ ನೋಡ ನೋಡ ಸೊಕ್ಕನ ಕುಲ ಎಬಿಸಿ ಬಿಡಿಕನ ಇವಾಗ ತಿರ್ಕೊಂಡು ತಿನ್ನು ಜಾತಿ ಹಚ್ಚಿ ಬಿಡ ಸೊಕ್ಕ ಹೃದಯ ಹೋಗ್ಲಿ ಹನ್ನೆರಡ್ ಮನಿ ಕೂತಿರ್ತ ಸೊಕ್ಕ ಹೃದಯ ಎಬಿಸ್ ಹೋಗ ಬರ್ವಿ ಯಾಕ ರರಾರಿ ಬರ್ತಾಲ ನಿನಗ ನಿನ್ನಿಂದ ಕಲ್ತು ಹೋಗ್ತಾನೆ ಊರಂದ ಬಾಯಾಗ ಶಿಸ್ತು ಹತ್ತಿಲ್ಲ ಏನಾಗ್ಯದ ಕೂಸ ಕಾರಣ ಎತ್ತಿನ ಬಿಟ್ಟಿ ಕಡಿಮೆ ಜಾತಿ ಅದ ಅಲ್ಲ ಯಾಕೆ ಸಿಡ್ದು ಹೇಳ್ತಿ ಅಲ್ಲ ಹಾಕಿ ರಾಜರ ಮಗಳ ಇರಬಹುದು ನಿನಗೆ ಎತ್ತ ಮರ್ಯಾದೆ ಕೊಟ್ಟು ಮಾತಾಡ್ಲು ಏನ್ ಮಾತಾಡ್ಯಾರ ಅರಣ್ಯ ಶಿವ ಸತಿ ನೀನೆಂದು ಕರ್ಸಿದ್ದೇನೆ ಹೌದಮ್ಮ ಏನ ಮನುಷ್ಯನ ಮಾತು ಹೇಳಿನತ್ತ ಮರ್ಯಾದೆ ಕೊಟ್ಟು ಕೇಳಿದ್ರ ಕೇಳಿದ್ರ ಕೇಳಿದ್ರೆ ಏ ಪದ್ಧತಿ ಹೇಳಿ ಅಲ್ಲ ಒಪ್ಪತ್ತಿನ ಕೂಡ ನಿನ್ ಮನೆಯಾಗಿಲ್ಲ ತಿರ್ಕೊಂಡು ತಂದಾಗ ತಿಂದಾಗತಿ ಅದ ದೇವ್ರ ಹೆಚ್ಚ ಅನ್ನ ಕೊಟ್ಟಿದ್ರ ಈ ಜಗತ್ತು ತೆಲಿ ಮ್ಯಾಗ ಅಡ್ಡಾಡ್ತಿದ್ದೇನೆ ಹೌದು ತುಗಾದಿನ ಕ್ವಶನ್ ಕಾರಣ ಎತ್ತಿನ ಬಿಟ್ಟಿ ಇದಳ ತಿರ್ಕೊಂಡು ತಿನ್ನು ಜಾತಿ ಆಗಲಮ್ಮ ನಿಮಗ್ ಪದ್ಧತಿ ಅದನೋ ಇಲ್ಲ ನಿನ್ನ ಪದ್ಧತಿ ಅಂದ್ರೆ ನೀ ಅಂದ್ರೆ ಏನು ಹಾಗಲ್ಲ ನಿಮ್ಮ ದೇವ್ರಿಗೆ ಹೋಗ್ಬೇಕಾದ್ರೆ ದೇವ್ರಿಗೆ ಹೋಗ್ಬೇಕಾದ್ರೆ ಹ್ಯಾಗ ಹೋಗ್ತಿರವಾ ನಮ್ಮ ದೇವ್ರ ಪಂಚಿತ್ ನಿನಗ ಪಂಚಿತಿ ಬೇಡ ಪದ್ಧತಿ ಹೇಳು ನಮ್ಮ ದೇವ್ರಿಗೆ ಹೋಗ್ಬೇಕಾದ್ರೆ ಎರಡು ಊದಿನ ಕಡ್ಡಿ ಒಂದ್ ತೆಂಗಿನಕಾಯಿ ಹೋಯ್ತು ಅದರಂತೆ ಹೊತ್ತಿಗೆ ಕೇಳ್ಬೇಕಾದ್ರೆ ಹೊತ್ತಿಗೆ ಕೇಳ್ಬೇಕಾದ್ರೆ ಅವ್ ಉದ್ರಿ ಹೇಳ್ಕೊಂಡ್ಬರ್ತಿವ್ ಏನ್ ಮಾಡ್ತಿ ಸಾವಿರ ರೂಪಾಯಿ ಇಟ್ಟ ಕೇಳಿ ಬರ್ತಿವ್ ಅಮ್ಮ ಅದರಂತೆ ನನ್ನ ಕೇಳಕ್ ಪದ್ಧತಿ ಅದೇ ಪದ್ಧತಿ ಕೇಳಿ ನಡಿ ನಿನ್ನ ಕೇಳಿದ್ರ ಪದ್ಧತಿ ಐತಿ ಆಕಿನ ಕೇಳ್ಬೇಕಾರ
ಪದ್ಧತಿ ಐತತ್ರಿ ಈಗ ಆಕಿ ಪದ್ಧತಿ ಅನ್ನೋದ್ ಕೇಳನ್ರಿ ಅದನ್ನ ಕೇಳ್ಕೊಂಬಾರ ಪರವಂಜಿ ಏನಾತಮ್ಮ ಆಕಿ ಸತ್ರಾಜಿತ ರಾಜನ ಮಗಳ ಬೇಡಿದರು ಬೇಡಿದ ಕೊಟ್ಟಕ್ಕಿ ಕೊಟ್ಟಕ್ಕಿ ಜ್ಞಾನ ಸೂರ್ ಸತ್ಯವಂತ ಹೆಸರ ಹೆಸರ ಪಾತಿವ್ರತ ಹೆಣ್ಣು ಮಗಳ ಹೆಣ್ಣು ಮಗಳು ಮಂದಿರ ಬಿಟ್ಟು ಹೊರಗೆ ಬಂದಕ್ಕೆಲ್ಲ ಅಲ್ಲ ಬರುವಂತ ಪ್ರಸಂಗ ದೇವ್ರು ತಂದು ಬಂದಾಳ ಇವತ್ತವರೆಗೆ ಬಂದಾರ ಪದ್ಧತಿ ಅಂತ ಹೇಳು ಕೊಟ್ಟು ಕೇಳ್ತೀವಿ ರಾಜಮನಿ ಬಿಡುದಿಲ್ಲ ರಾಜಮನಿ ತಾನು ಬೇಕಾದ ವಾಹಿನಿ ಬೆಳೆ ಮೋತು ಮರದಲ್ಲಿ ತರಿಸ ಜಮಖಂಡಿ ಯಾಕೆ ಒಣಿತ್ಕೊಂಡು ಏನ್ ಮಾಡ್ತಿ ಇನ್ನೊಂದ್ ಬೇಕಾದ್ರೆ ಕರೆಸ್ತೀವ ನನ್ನ ಪತ್ತ ಕೇಳ್ತೇನ ಜಮಖಂಡಿ ಪಿಬಿ ಹೈಸ್ಕೂಲ್ ಗಲ್ಲಿ ಆಗಿರ್ತ ನೋಡ ಜಮಖಂಡಿ ಪಿಬಿ ಹೈಸ್ಕೂಲ್ ಗಲ್ಲಿ ಒಳಗಿರ್ತಿ ಇರ್ತೇನಮ್ಮ ಇನ್ನೊಂದ್ ಬೇಕಾದ್ರೆ ಕರೆಸ್ತೀವ ನಿನಗೇನೇನು ಕೊಡ್ಬೇಕಂದಿ ಮೂರು ಬಂಗಾರ ಮರ ಮೂರು ಬಂಗಾರ ಮರ ಹೌದಮ್ಮ ಯಾರ ಮನಿ ಮೇಲೆ ಕೂರ್ಗಿ ಆಡ ಸ್ವಾದಿ ಯಾಕೆ ಬಂಗಾರ ಸಾಮಾನ್ಯ ತುಟ್ಟೈತಿ ತುಟ್ಟಿ ಕೇಳಕ್ಕೆಲ್ಲ ಎಲ್ಲಿದ್ ಕೊಡಂದಿ ನಿಮ್ಮ ಅಪ್ಪನ ಮನೆಯಾಗಿಂದ ನಮ್ಮ ಅಪ್ಪನ ಮನೆಯಾಗಿಂದು ಹೌದಮ್ಮ ನಮ್ಮ ಅಪ್ಪನ ಮನೆಯಾಗ ಬರೀ ಜೋಳಿಗೈತಿ ಈಗ ನೀ ಎಲ್ಲಿದಿ ನಾವ ಅವ್ರ ಮಂದಿರದಾಗ ಅಕ್ಕಿ ಮಂದಿರದಾಗ ಅದಾವೋ ಇಲ್ಲ ಅದಾವಲ್ಲ ಕೇಳಿ ಬರೋ ಹೋಗ ಕೇಳಿ ಬರ್ತಾನ ಯಾಕಮ್ಮ ಪರವಂಜಿ ಮೂರು ಬಂಗಾರ ಮರ ಬೀಡ್ತಾಡ್ರಿ ಕೊಡ ಹೋಗಾಕ ಕೊಡ ಹೋಗ ಏನ್ ಕೊಡೋಗು ಯಾಕ ಮನೆಯಾಗ ಪೊರುತ್ತು ಮರ ಇಲ್ಲ ಕಟ್ಟ ಬಿಡೋಗತ್ ಇರ್ಲಿ ಕೊಡ ಹೋಗ ಕೊಡ್ನತ್ರಿ ಪರವಂಜಿ ಏನಾತು ಮೂರು ಬಂಗಾರ ಮರ ಹೊಂದಲ್ಲ ಹೌದಮ್ಮ ಕೊಡ್ತೀವಿ ಅವ್ ಕಾಲೇ ಮರ ಅಲ್ಲ ಅವ್ ಮೂರು ಮರ ತುಂಬ ಮೂರು ಮರ ತುಂಬ ಸುವರ್ಣ ಮುದ್ದು ತುಂಬ ಕೊಡಬೇಕು ಸುವರ್ಣದ ಅದಕ್ಕೆ ತಿನ್ನು ಬಂಗಾರದ ಮುತ್ತ ಮೂರು ಮರ ತುಂಬ ಹೌದಮ್ಮ ಬಂಗಾರ ಮುತ್ತ ತುಂಬ ಕೊಡ್ಬೇಕ ಹೌದು ನಮ್ಮ ಅವನು ಕೇಳಿ ಬರ್ತನ್ನ ನಡಿ ಬರೇ ಬಾಯಾಗ ಕುಡ್ತಗಳು ಮಾಡ್ತದ ಕೇಳಿ ಬರ್ಲೇನೆ ಕೇಳ ಬಾ ಯವ ಯಾಕಮ್ಮ ಕೊರವಂಜಿ ಕಾಲೆ ಮರ ಅಲತ್ರಿ ಅವು ಎಂತಾವ ಮೂರು ಮರ ತುಂಬ ಬಂಗಾರ ಮುತ್ತ ತುಂಬ ಕೊಡ್ಬೇಕಲ್ಲಿ ಕೊಡ ಹೋಗ ಎಲ್ಲಿ ಕೊಡ ಹೋಗ ಯಾಕ ಮನ್ಯಾಗ ಹಬ್ಬೇಡ ಗೊಂಜಾಲ ಇಲ್ಲ ದೌಲತ್ ಕಿಮ್ಮತ್ ಕಳ್ದಿ ಕೊಡ ಹೋಗ ಕೊಡ್ರಿ ಕೊರವಂಜಿ ಮೂರು ಮರ ತುಂಬ ಬಂಗಾರ ಮುತ್ತ ಅಂದಲ್ಲ ತುಂಬ ಕೊಡ್ತೀವಿ ಅದ್ರ ಆಚೆ ಮನ್ತಾನ ಬಂಗಾರ ಮುತ್ತನ್ನು ಸಾದಾ ಮುತ್ತನ್ನು ವಜ್ರನ್ನು ರತ್ನನ್ನು ಚೀಲಗಟ್ಟು ನಿಟ್ಲಾಚಿಟ್ಟಾರ ರಾಜರೊಳಗ ನಿನಗೆ ಹೇಳ್ತನು ರತ್ನ ಸವಾಲು ಕಸ್ತಾರು ರಾಜರು ಬಂದು ಬಹಳ ತುಟ್ಟಿ ಹಂಗ ಬೇಡ ಹೋಯ್ತಾರ ಕೊಡ್ತೀವಿ ಕೊಡ್ತೀವಿ ಕೊಡ್ತೀರಿ ಮನಿ ಸಾರಿಸ್ಬೇಕ ನೀವ್ ಹೇಳಿದ್ರು ಹೇಳಕ್ಕಲ್ಲ ನೀನ್ ನೋಡಿದ್ ಕೂಡ ಗಣಗಾಚಿ ಹಾಕೋದನ್ನ ನಾವು ಪದ್ಧತಿ ಸಾರಿಸ್ತೀವಿ ಮನಿ ಸಾರಿಸಿ ಮನಿ ಸಾರಿಸಿ ರಂಗ ಹೊಯ್ದು ರಂಗ ಹೊಯ್ದು ಎಡಕ ಬಲಕ ಏಳು ತುಪ್ಪ ದಿವಿಗೆ ಹಚ್ಚಿಡ್ಬೇಕ ಏಳು ತುಪ್ಪ ದಿವಿಗೆ ಹಚ್ಬೇಕ ಹೌದಮ್ಮ ಇವ್ರಾಗ ತುಪ್ಪ ಸಿಗುದಿಲ್ಲ ಮತ್ತ ಸಿಮನಿ ಎಣ್ಣೆಯಾಗ ಏಳು ಕುಳು ತೋರ್ಸಿಡ್ತೀವಿ ನೋಡಿ ಆ ಕೋಳು ಹೋದ್ ನಿನ್ ಮನಿಗೆ ಹಚ್ಬಾ ತುಪ್ಪದ ಹಚ್ಬೇಕನ್ನ ಹಚ್ತೀವಿ ಕರಿ ಕಾಚು ಯಾಲಕ್ಕಿ ಹೊರಮುಗ ಸುಣ್ಣು ಕರ್ಪೂರದ ಅಡಿಕೆ ಬಿಳಿಯಲ್ಲಿ ತರಿಸ್ಬೇಕು ಕರಿ ಕಾಚು ಯಾಲಕ್ಕಿ ಹೊರಮುಗ್ತಿ ಸುಣ್ಣು ಕರ್ಪೂರದ ಅಡಿಕೆ ಬಿಳಿಯಲ್ಲಿ ತರಿಸ್ತೀವಿ ಸುಲಿಗಬ್ಬು ನೆನಗಡ್ಲಿ ಬಾಳೆಹಣ್ಣು ತರಿಸಿಡ್ಬೇಕು ಸುಲಿಗಬ್ಬು ನೆನಗಡ್ಲಿ ಬಾಳೆಹಣ್ಣು ತರಿಸ್ತೀವಿ ಕರಿಕಣ್ ತೆಂಗ್ ತರಿಸ್ಬೇಕು ಯಾಕೆ ಹೊರಬಿ ಕರಿಕಣ್ಣ ತೆಂಗ್ ತರಿಸ್ಲಾಕ ಮೌಗ್ಯನ್ ದೇವ್ ಬಡ್ದತಿ ನಿಮ್ಮ ಮೌಗ ಸಾಲ ದೇವ್ ಬಡ್ಕೊಂಡಿಲ್ಲ ದೊಡ್ಡ ದೇವ್ ಬಡ್ಕೊಂಡದ ಕೊಡ್ತೀವಿ ಕೊಡ್ತೀವಿ ಇಟ್ಟೆಲ್ಲ ಸಾಹಿತ್ಯ ಕೊಟ್ಟು ಮಾನ್ಯಾಸನದಲ್ಲಿ ಕೂಡಿಸಿ ಮಾನ್ಯಾಸನದಲ್ಲಿ ಕೂಡಿಸಿ ಸನ್ಮಾನ ಸ್ಥಳದಲ್ಲಿ ನೀವು ಕೂತ ಸನ್ಮಾನ ಸ್ಥಳದಲ್ಲಿ ನಾವು ಕೂತು ಗುಣಕ್ಕೆ ಗೌರವ ಕೊಟ್ಟ ಗುಣಕ್ಕೆ ಗೌರವವನ್ನು ಕೊಟ್ಟು ಕೈ ಮುಗಿದು ಕೇಳಿದ್ರೆ ಹೇಳ್ತಾ ಇದೀನಿ ಕೊರವಂಜಿ ಆದ್ರ ನಿನ್ ಕೈ ಮುಗಬೇಕ ಹೌದಮ್ಮ ಆಕೆ ರಾಜರ ಮಗಳ ಇರಬಹುದು ಸೌತ್ಯಾರ ಎಷ್ಟು ಮಂದಿ ಎಷ್ಟು ಮಂದಿ 16,107 ಮಂದಿ ಸೌತ್ಯಾರಕ್ಕಿಗೆ ಇರಬಹುದು ಸೌತ್ಯಾರ ಕೈ ಮುಗಬೇಕ ಮುಗಿಲಕ್ಕ ಬೇಕ ಇದು ಮಾತು ಹೆಂಗಕತಿ ಹೇಗವ ಮಾಮಲೆ ಕೂತು ಪಟ್ಟಿಯವ್ರ ರಾಮ ರಾಮ ಬಿಡದಂಗ ಕತ್ತಿ ಸಾಮಾನ್ಯ ಮಾತಾಕತ್ತೇನಿದು ಮಾಮಲೆ ಇರ್ಲಿ ಪಟ್ಟವಲ್ಲ ಇರ್ಲಿ ಕಡಿಮೆ ಜಾತವರ ಇರ್ಲಿ ಅಥವಾ ಹೆಚ್ಚಿನ ಜಾತವರ ಇರ್ಲಿ ಸಣ್ಣವರ ಇರ್ಲಿ ಅಥವಾ ದೊಡ್ಡವರ ಇರ್ಲಿ ಇರ್ಲಿ ಯಾರ ಗುಣ ಯೋಗಿರ್ತದೆ ಹೋಗಿರ್ತದೆ ಅವ್ರ ಕೈ ಮುಗಿಲಕ್ಕೆ ಏನ ಅಡ್ಡಿ ಇಲ್ಲ ಆಗ್ಲಿ ಅಂತೂ ಉಣುಕು ಪೂಜೆ ಕೊಟ್ಟ ಕೈ ಮುಗಿ ಅಂದೆ ಉಣುಕು ಪೂಜೆ ಅದನ್ನ ಹೌದಮ್ಮ ಕೈ ಮುಗಿದ ಪರಮಾತ್ಮ ಬರ್ತಾನೆ ಕೇಳಿ ಈಗ ಏನಮ್ಮ ಕೊರವಂಜಿ ಕೈ ಮುಗಿದಿದ್ದೇವೆ ಹೌದು ಆದ್ರೆ ಮನಸ್ಸಿದ್ದ ಮಾತು ಹೇಳಿ ಅನ್ನ ದೊರ್ಶನ್ ಮೇಲೆ ಬೇಕಾದ ಕೇಳ ಬೇಕಾದ ಪರವಂಜಿ ನಾವೆಲ್ಲ ಬೇಕಾದ ಕೇಳ್ಬೇಕು ಮಾಡಿದ್ವು ಕೇಳು ಟೈಮ್ ಉಳಿದಿಲ್ಲ ಆದ್ರೆ ಪರಮಾತ್ಮ ಯಾವಾಗ ಬರ್ತಾನೆ ಯಾವಾಗ ಬರ್ತಾರೆ ಯಾವ ರೂಪದಿಂದ ಬರ್ತಾನೆ ಯಾವ ರೂಪದಿಂದ ಬರ್ತಾನೆ ಬರ್ತಾರೆ ಮತ್ತೆ ಎಷ್ಟೊತ್ತಿನಾಗ ಬರ್ತಾನೆ ಬರ್ತಾರೆ ಬಂದು ನಮ್ಮ ಹೋಗಿ ಏನೇನು ಮಾಡ್ತಾನೆ
ಕಿದ್ರ ಹೇಳು ಯಾವಾಗ ಬರ್ತಾನೆ ಪಾಂಡವರ ಪಂಚ ಪ್ರಾಣ ಪಾಂಡವರ ಪರಮಾತ್ಮ ಪಂಚ ಪ್ರಾಣ ಹೌದು ಸುರರೊಡೆಯ ಸುಧಾಮನ ಗೆಳೆಯ ಸುಧಾಮನ ಗೆಳೆಯನ ಹೌದ ಅಸುರರ ರಣರಂಗ ಧೀರ ಜಾರ ಚೋರ ದಯಾ ಪಾರ ಪಾರ ಪರಮಾತ್ಮ ಶರಣಾಗತ ರಕ್ಷಾಮಣಿ ರಕ್ಷಣೆ ಮಾಡೋ ಧರ್ಮ ಹತ್ತರಿತ್ತು ಯದಕುಲ ಶಿರೋಮಣಿ ಶ್ರೇಷ್ಠ ಸರ್ವಾಭರಣ ಭೂಷಿತನಾಗಿ ಭೂಷಿತನಾಗಿ ಇಂದಿನ ಇರಳಿ ನಲೆಯುತ್ತ ಗರುಡನ ಹೆಗಲೇರಿ ಬಂದಾನ ಹೆಗಲೇರಿ ಬಂದಾನು ಒಂದ್ಯಾನು ಮಗಳು ಕುಳಿತಾನ ಕುಳಿತಾನು ಅದರ ಅಮೃತ ಸವಿದಾನ ಅದರ ಅಮೃತ ಸವಿದಾನು ನಿನ್ನ ದೊರೆದಾನು ಬೆದರದಿರು ಬೆಚ್ಚದಿರು ಬೆದರದಿರು ದಚ್ಚದಿರು ಅರಗಳಿಗೆ ಸೈರಿಸ ಸೈರಿಸ್ತು ಸಾವಧಾನದಲ್ಲಿರು ಸಂತೋಷದಲ್ಲಿರು ಸಂತೋಷದಲ್ಲಿರ್ತು ರನ್ನೆ ಶಿರೋಮಣಿ ಹೋಗಿ ಬರುವೆನು ಕೇಳಲೆ ದುಂಡಿ ಪರವಂಜಿ ನಿನ್ನ ಕಡಿ ಇಷ್ಟ ಬೇಡ ಬ್ರಹ್ಮಾಂಡ ಹೊರಗಿದ್ರು ಬೇಡ ಒಳಗಿದ್ರು ಬೇಡ ಬಂದು ಕೊಡ್ತು ನೀ ಹೇಳಿ ಸಂತೋಷ ನಿನ್ನ ಕಡಿ ಇಷ್ಟ ಏನದ ಏನದ ಪಡು ನಿನ್ನ ಗುರು ಪಡು ನಿನ್ನ ಗುರು ಪಡು ಏನಂದಿ ಅಮ್ಮ ಮೂತ್ನಾರ್ ಕೊಡ್ರಿ ನಾನು ಹೋಗ್ತಾ ಇದೀನಿ ಪರಮಾತ್ಮ ಹಾರ ಬೀಳ್ತಾಳ್ರಿ ಅಲ್ಲ ಪರಮಾತ್ಮ ನನಗೆ ಏನ್ ಸಿಪ್ಪತ್ತಾಗ್ಯದೀವ ಸತ್ಯ ಬಾಬ ಓದಿ ತೀರ್ತಿ ಅವ್ರು ಹೇಳಿದ್ರು ಅವ್ರು ಶಪಥ ಮಾಡ್ಯಾರ ಕೃಷ್ಣ ಕುಡಿದ್ರಂತ ಬಂದೀವಿ ಶಪಥ ಮಾಡಿದ್ರಿ ಪರವಂಜಿನ ಬೇಡ್ತಾಳ ಬೇಡ್ತಾಳ ಸರ್ ಕೊಡದೇ ಇದ್ದಲ್ಲಿ ಆ ಪಕೀರ್ ಸಾರ್ ತೊಕ್ಕಳಿವ ಹೋಗುದು ಬೇಕಾಗಿಲ್ಲ ಪರವಂಜಿ ಕೊಟ್ಟ ಹೆಸರು ಕಳ್ಸುನ್ರಿ 56 ದೇಶದಾಗ 14 ಲೋಕದೊಳಗೆ ಕೀರ್ತಿ ಕೊಂಡರ್ಗ ತೊಕ್ಕಳ್ರಿ ಹೋಗ್ತಾ ಇದೆ ಪರವಂಜಿ ಮುತ್ತ ಹಾರ ಕೊಟ್ಟು ಬಿಡಿವ ಕೊಟ್ಟು ಬಿಡ ಹಿಡಿ ಅಮ್ಮ ಅಮ್ಮ ಬಾ ಸಂತೋಷ ಆತ್ ನೋಡಿ ಹೋಗ್ತಿ ಕರೋಂಜಿ ಹೋಗಿ ಬಾ ಅಮ್ಮ ನನ್ಗೆ ಬತ್ ನೋಡು ನೀ ಬೇಡಿದ ಕೊಟ್ಟದಿ ಬಂದತ್ತೆ ಅದು ಎಲ್ಲ ಮುಗಿಸ್ತೇನ ಇನ್ನು ನಾ ಹೋಗ್ತೇನೆ ಹೋಗ ಆದ್ರೆ ನಮ್ಮ ಹೋಗಿ ವಚನ ಕೊಟ್ಟು ಹೇಳೋಗು ಏನ ವಚನ ಕೊಟ್ಟು ಹೇಳಬೇಕು ಇವತ್ತಿನ ದಿವಸ ದಿವಸದಲ್ಲಿ ವಚನ ಕೊಟ್ಟು ಹೇಳ್ಬೇಕ ಅಮ್ಮ ನೆಂಬಿಗೆ ಕೊಟ್ಟು ಹೇಳ್ತಾ ಇದೀನಿ ಇವತ್ತಿನ ಸೂರ್ಯನಾರಾಯಣ ಆಣಿ ಮಾಡಿ ಹೇಳ್ತಾ ಇದೀನಿ ಪರಮಾತ್ಮರ ಬರ್ತಾರ ಏನು ಚಿಂತೆ ಮಾಡಬೇಡ್ರಿ ಏನು ಬುಟ್ಟಿ ಕೊಡ್ರಿ ಕುಸಿ ಕೊಡ್ರಿ ಮಾರಿಸಬೇ ದ್ರೌಪದಿ
ದ್ರೌಪದಿ ತಾರೆ ಬಾರಿಸಬೇರೆ ದ್ರೌಪದಿ ತಾರೆ ಬಾರಿಸಬೇರೆ ದ್ರೌಪದಿ ತಾರೆ ಬಾರಿಸಬೇರೆ ದ್ರೌಪದಿ ತಾರೆ ಕುಂಡಲ ಕೀಚಬನಾರಿ ಕುಂಡಲ ಕೀಚಬನಾರಿ ನಾ ಯಾರ ಪರಮಾತ್ಮೇ ಹೌದು ಗುರ್ತದ ನಿನಗ ಆಶೀರ್ವಾದ ಆಗ್ಲಿ ಆಗ್ಲಿ ಇವತ್ತಿನ ದಿವಸದಲ್ಲಿ ನಾವು ಎಲ್ಲಿಗೆ ಹೋಗ್ಬೇಕಾಗ್ಯದ ಎಲ್ಲಿಗೆಪ್ಪ ಆ ಭಾಮಿ ಮಂದಿರಕ್ಕೆ ಹೋಗ್ಬೇಕಾಗ್ಯದ ಕಾರಣ ಯಾಕೆ ಹೋಗ್ಬೇಕಾಗ್ಯದ ಆಕೆಯಲ್ಲಿ ಭಕ್ತಿ ಪೂರ್ತಿ ತಯಾರಾಗ್ಯದ ಆಕಿ ಕೂಡ ಯಾವ ಮಾತು ಯಾವಾಗ ಮಾತಾಡಿನೋ ಆಕೆ ಅಂತೇಳಿ ಅವಾಗ ಹೋಗಿ ಕೂತಿನೋ ಮನಸ್ಸಾಟ ಆತುರ ಎಲ್ಲ ಕಟ್ಟದ ಈ ಪ್ರಕಾರ ನಿಮ್ ಮನಸ್ಸು ಆತುರ ಎಲ್ಲ ಕಟ್ಟದ ಆಕಿ ಮಂದಿರಕ್ಕ ಹೋಗುನು ನಡಿ ಗಿರಿಧರೆ ಗೋಪಾಲ ಗೋಪಾಲ ಗಿರಿಧರ ಗೋಪಾಲ ಗೋಪಾಲ ಗಿರಿಧರ ಗೋಪಾಲ ಗೋಪಾಲ ಗಿರಿಧರ ಗೋಪಾಲ ಗಿರಿಧರ ಗೋಪಾಲ ಗೋಪಾಲ ಗಿರಿಧರ ಗೋಪಾಲ ಗೋಪಾಲ ಗಿರಿಧರ ಗೋಪಾಲ ಗೋಪಾಲ ಗಿರಿಧರ ಗೋಪಾಲ ಬಹಳ ಚಂದದ ಬರ್ಸಾಳ ನೋಡ್ದಿನ ಬರ್ಸಾರಲ್ಲ ಇರ್ಲಿ ಒಳಗದಾಳಲ್ಲಿ ಒಂದ್ ಮಾತು ಕರಿ ನಿಮ್ ಮಾತು ನಾವ್ ಯಾವಾಗೂ ಮೀರೇ ಇಲ್ಲ ಮೀರೇ ಇಲ್ಲ ಇಂಥವನ ಬಂದನ ಕೇಳಿ ನೀವ ಒಂದ್ ಅವತಾರ ಹೇಳಿ ಬಾಲ ತಗಸಬೇಡಿ ನಾನು ತಗಸಂದಿ ಹೌದು ತಂದೆ ಮಾತನ್ನು ಕೇಳಿ ತಾಯಿ ಶಿರವನ್ನು ಹೊಡೆದೆ ತಂದೆ ಮಾತನ್ನು ಕೇಳಿ ತಾಯಿಯ ಶಿರವನ್ನು ತಂದೆ ಮಾತನ್ನು ಕೇಳಿ ತಾಯಿ ಶಿರವನ್ನು ಹೊಡೆದೆ ತಂದೆಯ ಮಾತನ್ನು ಕೇಳಿ ತಾಯಿಯ ಶಿರವನ್ನು ಸೂರ ಇನ್ನೊಂದ್ ಅವತಾರ ಹೇಳಿ ಸಿದ್ದಿಗಾಗಿ ಸತ್ತು ಕಟ್ಟಿ ಗತಿಸಿದೇ ನಂಗೆ ನಾನು ಸಿದ್ದಿಗಾಗಿ ಸತ್ತು ಕಟ್ಟಿ ಗತಿಸಿದೇ ನಾನು ಸಿದ್ದಿಗಾಗಿ ಸತ್ತು ನಾನು ಗತಿಸಿದೇ ನಂಗೆ ನಾನು ಸಿದ್ದಿಗಾಗಿ ಸತ್ತು ಕಟ್ಟಿ ಗತಿಸಿದೇ ನಾನು ಏನಂತ ಕಡಿ ಅವತಾರ ಹೇಳಿ ಹಾ ಅವ್ನು ಕರ್ಕೊಂಡು ಹೋಗ್ಬಿಡ್ರಿ
ಬ್ಯಾಳ ಹೋಗ್ತಾನ ಒಂದ್ ಅವತಾರ ಹೇಳಿ ಮಗಳ ತಗಸೇ ಬಿಡ್ತಾನ. ನಡಿ ನೀವ್ ಮಗಳ ತಗಸ್ರಿ, ಅಡಿಗೆ ಅಂತಂದ್ ಹಾಕ್ಸ್ತಾನ. ಚಲುವ ತೇಜವಾನೇರಿ ಚಲುವ ತೇಜವಾನೇರಿ ಯಾರಿ ಚಲುವ ತೇಜವಾನೇರಿ ಯಾರಿ ಚಲುವ ತೇಜವಾನೇರಿ ಮಲ್ಕೊಂಡಿದ್ದೀವ್ರಿ. ಒಳಗ ಯಾರು ಮಾತಾಡ್ತಿದ್ರಿಕಿನ ನೋಡಿಕಿನ ಮಾತಾಡಕ್ ಹತ್ತಿಳ್ರಿ. ಇಪ್ಪ ನಾವ ಮಾತಾಡ್ತಿದ್ರಿ. ಇರ್ಲಿ, ಭಾಮಾನ ತಪ್ಪಿಟ್ಕೊಂಡು ಅನ್ಯಾರ ಮೇಲೆ ತಪ್ಪು ಹೊರಸುದು ನ್ಯಾಯವಲ್ಲ. ಆಗ್ಯದ ನೋಡ್ರಿ, ತಪ್ಪ ಆಗ್ಯದ. ಹೌದ್ರಿ, ನಾನು ನಮ್ಮ ಮಂದಿರಕ್ಕೆ ಬರೋದಾದ್ರೆ ಪಾರ್ಜಾತ್ ಹೂ ಮೊದಲು ಬೇಕು, ನಾ ಬೇಕು ಪಾರ್ಜಾತ್ ಹೂ ಮೊದಲು ಕೊಡ್ರಿ. ಆ ನಂತರ ಮುಂದಿನ ವಿಚಾರ್ರಿ. ಪಾರ್ಜಾತ್ ಹೂ ಕೊಟ್ರೆ ಹಠ ತೀರ್ತದ? ಹಠ ತೀರ್ತತ್ರಿ. ತಕ್ಕೊಂಡು ಹೋಗಿ ಪಾರ್ಜಾತ್ ಹೂವನ್ನು ನೋಡ್ರಿ. ನಾರದ್ರುಗಳು ಏನಂತ ಹೇಳಿದ್ರು? ಏನ್ ಹೇಳ್ಯಾರ? ಪಾರ್ಜಾತ್ ಇರ್ತದ, ಪರಮಾತ್ಮನ ವಸ್ತಿ ಇರ್ತದ. ಇರ್ತದ ಪಾರ್ಜಾತ್ ಇರುದಿಲ್ಲ. ಎಲ್ಲಿ ಇರುದಿಲ್ಲ? ಅವ್ರ ಭೇಟಿ ಅಂತ ಹೇಳಿ ಹೋಗ್ಯಾರ್ರಿ. ಅವ್ರೇನ್ ತಪ್ಪು ಹೇಳಿಲ್ಲ? ಹೇಳಿಲ್ಲ. ನೀ ಬೆಳತಾನ ವಾದ ಮಾಡಿದ್ರು, ಪಾರ್ಜಾತ್ ಹೂವಿನ ಸಂಬಂಧ ವಾದ ಮಾಡಿದಿ. ಇದು ಖರೆ ಇರ್ಲ. ನನ್ನ ಸಂಬಂಧ ನೀವ್ ವಾದ ಮಾಡದಕ್ಕೆ ಅಲ್ಲ. ಹೌದ್ರಿ, ನಾರ ಸ್ವಾಮಿಗಳು ನಿಮ್ಗೆ ಏನ್ ಹೇಳ್ಯಾರ? ಏನಂತ ಹೇಳ್ಯಾರ್ರಿ? ಪಾರ್ಜಾತ್ ಅಂತ ನನ್ನ ಹೆಸರು ಹೇಳ್ಯಾರ. ಹೀಗ್ರಿ, ತಿಳ್ಕೊಂಡ್ರಿ ನೀವು ಹೂ. ಹಾಗಾದ್ರೆ ಅಜಾತವಾದವಂತ ವಸ್ತುನ ನಾ ಇದ್ದಿನ. ಇನ್ ಮೇಲೆ ಮಂದಿರಕ್ಕೆ ಹೋಗುದ್ ನೋಡ್ರಿ. ಇನ್ ಮೇಲೆ ಮಂದಿರಕ್ಕೆ ಹೋಗೋಣ. ಹೀಗಿದ್ವಳಕ್ಕ ಅವ್ಗು ಮೇಲೆ ಮೇಲೆ ನೀವ ಬೇಕ್ರಿ. ಕುಣಿ ತಾಯಿಯವ್ರು ಕೊಟ್ಟು ಬಿಡ್ತೀವಿ. ಸಂತೋಷದಿಂದ ಮಂದಿರಕ್ಕೆ ಹೋಗೋಣ ನೋಡ್ರಿ. ಭೂಮಿಯ ಬಗೆ ನಮಗೆ ಕರಳ ಹಾರಿ ನಮಗೆ ಹೊತ್ತಾಲೆಲ್ಲ